ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೀವು ಇಬ್ಬರು ಸೇರಿ ಹೈಪೋಥೈರಾಯ್ಡಿಸಮ್ಗೆ ಯೋಗ ಮಾಡೋಣ. ಈ ಯೋಗ ಮಾಡೋದ್ರಿಂದ ಈ ಹೈಪೋಥೈರಾಯ್ಡ್ ಅನ್ನೋ ತೊಂದರೆಯನ್ನು ಪೂರ್ತಿಯಾಗಿ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋಬೋದು. ಹಾಗಿದ್ರೆ ಇವತ್ತಿಗೆ ನಾನು ನಿಮಗೆ ಸಿಂಪಲ್ ಆಗಿರುವಂಥ ಹೈಪೋಥೈರಾಯ್ಡ್ಗೋಸ್ಕರ ಕೆಲವು ಯೋಗ ಆಸನಗಳನ್ನ ಹೇಳಿಕೊಡ್ತೀನಿ, ಎಕ್ಸಸೈಸ್ ಹೇಳ್ಕೊಡ್ತೀನಿ. ಸೊ ನಾವು ನೀವು ಇಬ್ಬರು ಕೂಡಿ ಈ ಅಭ್ಯಾಸಗಳನ್ನ ಮಾಡೋಣ. ನಿಧಾನವಾಗಿ ಬೆನ್ನು ನೇರ, ಕತ್ತು ನೇರ, ಸುಖಾಸನದಲ್ಲಿ ಕೂತ್ಕೋಬಹುದು ಇಲ್ಲ ವಜ್ರಾಸನದಲ್ಲಿ ಕೂತ್ಕೋಬಹುದು. ಕೈಗಳನ್ನು ಚಿನ್ಮುದ್ರೆಯಲ್ಲಿಡಿ. ನಿಮ್ಮ ಹೆಬ್ಬೆರಳು ಮತ್ತು ತೋರ್ಬೆರಳು ಒಟ್ಟಿಗೆ ಕೂಡಿರಬೇಕು. ನಿಮ್ಮ ಹಸ್ತಗಳು ಮಂಡಿ ಮೇಲಿರಬೇಕು. ಕಣ್ಮುಚ್ಚಿರಲಿ. ಸ್ವಲ್ಪ ಹೊತ್ತು ನಿಮ್ಮ ತಲೆಯಿಂದ ಕಾಲಿನವರೆಗೆ ನಿಮ್ಮ ದೇಹವನ್ನು ಒಮ್ಮೆ ಗಮನಿಸಬೇಕು. ದೇಹದಲ್ಲಾಗ್ತಾ ಇರುವಂಥ ಬದಲಾವಣೆಗಳು, ನಿಮ್ಮ ದೇಹದ ಉಷ್ಣತೆ ಎಲ್ಲವನ್ನ ಡೀಟೇಲ್ ಆಗಿ ಗಮನಿಸಿ. ಈಗ ನಿಮ್ಮ ಉಸಿರಾಟವನ್ನು ಗಮನಿಸಿ. ಒಮ್ಮೆ ದೀರ್ಘ ಶ್ವಾಸವನ್ನು ತಗೊಳ್ಳಿ. ನಿಧಾನವಾಗಿ ಶ್ವಾಸವನ್ನು ಹೊರಹಾಕಿ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ನಿಧಾನವಾಗಿ ಶ್ವಾಸವನ್ನ ಹೊರಹಾಕಿ. ಕೊನೆ ಬಾರಿ ದೀರ್ಘವಾದ ಶ್ವಾಸವನ್ನ ತಗೊಳ್ಳಿ. ನಿಧಾನವಾಗಿ ಶ್ವಾಸವನ್ನ ಹೊರಹಾಕಿ. ಈಗ ನಿಧಾನವಾಗಿ ಎರಡೂ ಹಸ್ತಗಳನ್ನ ಎದೆ ಮುಂದೆ ನಮಸ್ಕಾರ ಮುದ್ರೆಗೆ ತರಬೇಕು. ಕಣ್ಮುಚ್ಚಿರ್ಲಿ. ಈಗ ಮೂರು ಬಾರಿ ಓಂಕಾರದ ಉಚ್ಚಾರಣೆ, ನಂತರ ಮಹರ್ಷಿ ಪತಂಜಲಿಯವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಅಭ್ಯಾಸಗಳನ್ನ ಶುರು ಮಾಡೋಣ. ಕಣ್ಮುಚ್ಚಿರ್ಲಿ. ಬೆನ್ನು ಹಾಗೂ ಕತ್ತು ನೇರ. ದೀರ್ಘ ಶ್ವಾಸವನ್ನ ತಗೊಳ್ಳಿ. ಉಚ್ಚರಿಸಿ. ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ತಗೊಳ್ಳಿ. ಉಚ್ಚರಿಸಿ. ಓ ಕೊನೆ ಬಾರಿ ದೀರ್ಘವಾದ ಶ್ವಾಸವನ್ನು ತಗೊಳ್ಳಿ. ಉಚ್ಚರಿಸಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ. ಮುಚ್ಚಿರ್ಲಿ. ಕೈಗಳನ್ನ ಹಿಂದಕ್ಕೆ ಕಟ್ಟಿ. ಸೊಂಟದಿಂದ ಮುಂದೆ ಬಂದು ಭೂನಮನ. ನಿಧಾನವಾಗಿ ಮೇಲೆ ಬರಬೇಕು ಉಸಿರು ತಗೋತಾ. ಎರಡು ಹಸ್ತಗಳನ್ನ ಚೆನ್ನಾಗಿ ಉಜ್ಜಿ ಹಸ್ತ ಘರ್ಷಣೆ. ಅಂಗೈ ಮಧ್ಯಭಾಗ ಕಣ್ಗಳ ಮೇಲೆ ಇಟ್ಕೋಬೇಕು. ಸ್ವಲ್ಪ ಹೊತ್ತು ನಿಮ್ಮ ಅಂಗೈಯಿಂದ ಬರ್ತಾ ಇರೋ ಬಿಸಿಯನ್ನ ಕಣ್ಣಿನ ಮೇಲೆ ಗಮನಿಸಿ. ನಂತರ ನಿಧಾನವಾಗಿ ಹಸ್ತಗಳನ್ನು ನೋಡ್ತಾ ನಗುಮುಖದಿಂದ ಕಣ್ಬಿಡಿ. ಈಗ ಹೈಪೋಥೈರಾಯ್ಡಿಸಮ್ಗಾಗಿ ಯೋಗಾಭ್ಯಾಸ. ನೇರವಾಗಿರಲಿ ಬೆನ್ನು ಹಾಗೂ ಕತ್ತು.
ಉಸಿರು ತಗೋತಾ ಎರಡು ಹಸ್ತಗಳನ್ನ ಭುಜದ ಎತ್ತರಕ್ಕೆ ತನ್ನಿ. ನಿಧಾನವಾಗಿ ಮಂಡಿಯ ಮೇಲೆ ನಿಂತ್ಕೊಳ್ಳಿ. ಮೊದಲಿಗೆ ರೈಟ್ ಲೆಗ್ ಮುಂದೆ ಇಡಿ, ನಂತರ ಲೆಫ್ಟ್ ಲೆಗ್. ಕೈಗಳನ್ನು ಇಳಿಸಿ ಸ್ಥಿತಿಗೆ ಬನ್ನಿ. ಓಕೆ, ಎರಡು ಕಾಲು ಜೋಡಿಸಿರ್ಬೇಕು, ಎರಡು ಕೈ ದೇಹದ ಪಕ್ಕ ಇರಬೇಕು. ಇದನ್ನು ಸ್ಥಿತಿ ಅಂದರೆ ತಾಡಾಸನ ಅಂತ ಹೇಳಿ ಕರಿತೀವಿ. ಮುಂದೆ ನಿಂತಲ್ಲಿ ಮಾಡೋಂಥ ಕೆಲವು ಲೂಸ್ನಿಂಗ್ ಎಕ್ಸಸೈಸಸ್ ಅಂದರೆ ಶಿಥಿಲೀಕರಣ ವ್ಯಾಯಾಮದೊಂದಿಗೆ ಅಭ್ಯಾಸವನ್ನು ಶುರು ಮಾಡೋಣ. ಮೊದಲಿಗೆ ಕುತ್ತಿಗೆ ಭಾಗಕ್ಕೆ ನಾವು ಅಭ್ಯಾಸವನ್ನು ಮಾಡೋಣ. ಸೊ ಸ್ಥಿತಿಯಲ್ಲೇ ಇರಿ. ಮುಂದೆ ಉಸಿರನ್ನು ತಗೋತಾ ಕುತ್ತಿಗೆಯನ್ನು ಹಿಂದಕ್ಕೆ ಬಗ್ಗಿಸಿ, ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್. ಉಸಿರನ್ನು ಬಿಡ್ತಾ ಮುಂದೆ ಬಗ್ಗಿಸಿ ಐದು ಬಾರಿ. ಇದೇ ರೀತಿ ಉಸಿರನ್ನು ತಗೋತಾ ಆದಷ್ಟು ಹಿಂದೆ ಬಗ್ಗಿಸ್ಬೇಕು. ನಿಮ್ಮ ಕುತ್ತಿಗೆ ಮತ್ತು ಗಂಟಲಿನ ಭಾಗದಲ್ಲಿ ಆಗೋಂಥ ಸ್ಟ್ರೆಚಿಂಗ್ನ ಗಮನಿಸಬೇಕು. ನಿಧಾನ ಉಸಿರು ಬಿಡ್ತಾ ಮುಂದಕ್ಕೆ ಬಗ್ಗಿ, ಸಾಧ್ಯವಾದರೆ ನಿಮ್ಮ ಗಲ್ಲ ನಿಮ್ಮ ಎದೆಗೆ ಸಂಪೂರ್ಣವಾಗಿ ತಾಗಬೇಕು. ನಿಮ್ಮ ಕುತ್ತಿಗೆ ಹಿಂಬದಿಯಲ್ಲಾಗ್ತಾ ಇರುವಂತ ಹೇಳ್ತಾ ಗಮನಿಸಿ. ಒಂದು, ಉಸಿರು ತಗೋತಾ ಮೇಲೆ ಮತ್ತು ಉಸಿರು ಹೊರ ಹಾಕ್ತಾ ಕೆಳಗೆ. ಎರಡು, ಉಸಿರು ತಗೋತಾ ಮೇಲೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಕೆಳಗೆ. ಮೂರು, ಉಸಿರು ತಗೋತಾ ಮೇಲೆ ಉಸಿರು ಹೊರ ಹಾಕ್ತಾ ಕೆಳಗೆ ಬಗ್ಗಿಸಿ. ನಾಲ್ಕು, ಉಸಿರು ತಗೋತಾ ನಿಧಾನವಾಗಿ ಮೇಲೆ ಮತ್ತು ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಕೆಳಗೆ ಇಳಿಸಿ. ಕೊನೆ ಬಾರಿ ಉಸಿರನ್ನು ತಗೋತಾ ಮೇಲಕ್ಕೆ ನೋಡಿ, ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗೆ ಬಗ್ಗಿಸಿ, ನಂತರ ಮಧ್ಯಕ್ಕೆ ಬನ್ನಿ. ಇದನ್ನು ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್ ಅಂತ ಕರಿತೀವಿ. ಕುತ್ತಿಗೆ ಭಾಗ ಮೇಲೆ ಮತ್ತು ಕೆಳಗೆ ಮಾಡುವಂಥ ಅಭ್ಯಾಸ ಇದು. ಮುಂದಿನ ಅಭ್ಯಾಸ ಸೈಡ್ವರ್ಡ್ ಲುಕ್ಕಿಂಗ್. ಈಗ ದೀರ್ಘ ಉಸಿರನ್ನು ತಗೊಳ್ಳಿ, ಉಸಿರು ಬಿಡ್ತಾ ಬಲಕ್ಕೆ ಕುತ್ತಿಗೆ ತಿರುಗಿಸಿ, ಉಸಿರನ್ನು ತಗೋತಾ ಮುಂದೆ ಉಸಿರನ್ನು ಬಿಡ್ತಾ ಎಡ, ಉಸಿರನ್ನು ತಗೋತಾ ಮುಂದೆ ಉಸಿರನ್ನು ಬಿಡ್ತಾ ಬಲ, ಉಸಿರನ್ನು ತಗೋತಾ ಮುಂದೆ ಉಸಿರನ್ನು ಬಿಡ್ತಾ ಎಡ, ಉಸಿರನ್ನು ತಗೋತಾ ಮುಂದೆ. ಮೂರನೇ ಬಾರಿ ಉಸಿರನ್ನು ಬಿಡ್ತಾ ಬಲಕ್ಕೆ ಕುತ್ತಿಗೆ ತಿರುಗಿಸಿ, ಉಸಿರನ್ನು ತಗೋತಾ ಮುಂದೆ ಉಸಿರನ್ನು ಬಿಡ್ತಾ ಎಡ, ಉಸಿರನ್ನು ತಗೋತಾ ಮುಂದೆ. ನಾಲ್ಕನೇ ಬಾರಿ ಉಸಿರನ್ನು ಬಿಡ್ತಾ ರೈಟ್, ಉಸಿರನ್ನು ತಗೋತಾ ಮುಂದೆ ಉಸಿರನ್ನು ಬಿಡ್ತಾ ಎಡ, ಉಸಿರನ್ನು ತಗೋತಾ ಮುಂದೆ. ಕೊನೆ ಬಾರಿ ಉಸಿರನ್ನು ಬಿಡ್ತಾ ಬಲ, ಉಸಿರನ್ನು ತಗೋತಾ ಮುಂದೆ ಉಸಿರನ್ನು ಬಿಡ್ತಾ ಎಡ, ಮತ್ತು ಉಸಿರನ್ನು ತಗೋತಾ ಮುಂದೆ. ಇಲ್ಲಿಗೆ ಐದು ಬಾರಿ ಮುಕ್ತಾಯ. ಈಗ ಮುಂದಿನ ಅಭ್ಯಾಸ ಸೈಡ್ವರ್ಡ್ ಬೆಂಡಿಂಗ್. ನಿಮ್ಮ ಕುತ್ತಿಗೆಯನ್ನು ಬಲಬದಿ ಹಾಗೂ ಎಡಬದಿಗೆ ಬಗ್ಗಿಸಬೇಕು. ಅದಕ್ಕೆ ಸಹಾಯಕಾರಿಯಾಗೋಂಗೆ ಎರಡೂ ಹಸ್ತಗಳನ್ನು ಸೊಂಟದ ಮೇಲಿಡಿ. ಕೀಪ್ ಯೋರ್ ಬೋತ್ ಪಾಮ್ಸ್ ಆನ್ ಯೋರ್ ವೇಸ್ಟ್ ರೀಜನ್, ಬ್ಯಾಕ್ ಸ್ಟ್ರೇಟ್, ನೆಕ್ ಸ್ಟ್ರೇಟ್. ಈಗ ದೀರ್ಘ ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡ್ತಾ ಬಲಕ್ಕೆ ಬಗ್ಗಿಸಿ. ಬೆಂಡ್ ಟುವರ್ಡ್ಸ್ ಯೋರ್ ರೈಟ್, ಟ್ರೈ ಟು ಟಚ್ ಯೋರ್ ಇಯರ್ಸ್ ಟು ದ ಶೋಲ್ಡರ್. ಉಸಿರನ್ನು ತಗೋತಾ ಮೇಲೆ ಉಸಿರನ್ನು ಬಿಡ್ತಾ ಎಡಕ್ಕೆ ಬಗ್ಗಿಸಿ, ಉಸಿರನ್ನು ತಗೋತಾ ಮೇಲೆ ಬನ್ನಿ. ಕೊನೆ ಬಾರಿ ಅಭ್ಯಾಸ, ಉಸಿರನ್ನು ಬಿಡ್ತಾ ಬಲಕ್ಕೆ ಬಗ್ಗಿಸಿ, ಉಸಿರನ್ನು ತಗೋತಾ ಮೇಲೆ ಉಸಿರನ್ನು ಬಿಡ್ತಾ ಎಡಕ್ಕೆ ಬಗ್ಗಿಸಿ, ಉಸಿರನ್ನು ತಗೋತಾ ನಿಧಾನವಾಗಿ ಮೇಲೆ ಬನ್ನಿ. ಇದು ಸೈಡ್ವರ್ಡ್ ಬೆಂಡಿಂಗ್. ಐದು ಬಾರಿ ಅಭ್ಯಾಸ ಮುಕ್ತಾಯ. ಮುಂದಿನ ಅಭ್ಯಾಸ ನೆಕ್ ರೊಟೇಷನ್, ಅಂದರೆ ನಿಮ್ಮ ಕುತ್ತಿಗೆ ಭಾಗವನ್ನು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ಓಕೆ, ಮಾಡೋಣವಾ?
ಕುತ್ತಿಗೆಯನ್ನು ಮುಂದೆ ಬಗ್ಗಿಸಿ. ಈಗ ದೀರ್ಘ ಉಸಿರನ್ನು ತಗೋತಾ ಬಲದಿಂದ ಹಿಂದಕ್ಕೆ ಕುತ್ತಿಗೆಯನ್ನು ತಿರುಗಿಸಿ, ಉಸಿರನ್ನು ಬಿಡ್ತಾ ಎಡದಿಂದ ಮುಂದೆ, ನಿಧಾನ ಬಲದಿಂದ ಹಿಂದೆ, ಉಸಿರನ್ನು ಬಿಡ್ತಾ ಎಡದಿಂದ ಮುಂದೆ. ಇನ್ನು ಮೂರು ಬಾರಿ ಮಾಡೋಣ. ಉಸಿರನ್ನು ತಗೋತಾ ಹಿಂದಕ್ಕೆ, ಉಸಿರನ್ನು ಬಿಡ್ತಾ ಮುಂದೆ, ಉಸಿರನ್ನು ತಗೋತಾ ಹಿಂದೆ, ಉಸಿರನ್ನು ಬಿಡ್ತಾ ಮುಂದೆ. ಕೊನೆ ಬಾರಿ ಉಸಿರನ್ನು ತಗೋತಾ ಹಿಂದೆ, ಉಸಿರನ್ನು ಬಿಡ್ತಾ ಮುಂದೆ. ಈಗ ಆಪೋಸಿಟ್ ಡೈರೆಕ್ಷನ್, ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸೋಣ. ಉಸಿರನ್ನು ತಗೋತಾ ಎಡದಿಂದ ಹಿಂದಕ್ಕೆ ಹೋಗಬೇಕು, ಉಸಿರನ್ನು ಬಿಡ್ತಾ ಬಲದಿಂದ ಮುಂದಕ್ಕೆ ಬನ್ನಿ. ಇದೇ ರೀತಿ ಇನ್ನೂ ನಾಲ್ಕು ಬಾರಿ ಅಭ್ಯಾಸ. ಉಸಿರನ್ನು ತಗೋತಾ ಹಿಂದಕ್ಕೆ ತಿರುಗಿಸಿ, ಉಸಿರನ್ನು ಬಿಡ್ತಾ ಮುಂದಕ್ಕೆ. ಮೂರನೇ ಬಾರಿ ಉಸಿರನ್ನು ತಗೋತಾ ಹಿಂದಕ್ಕೆ, ಉಸಿರನ್ನು ಬಿಡ್ತಾ ಮುಂದಕ್ಕೆ. ನಾಲ್ಕನೇ ಬಾರಿ ಉಸಿರನ್ನು ತಗೋತಾ ಹಿಂದಕ್ಕೆ ತಗೊಂಡು ಹೋಗಿ, ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿಸಿ. ಕೊನೆ ಬಾರಿ ಉಸಿರನ್ನು ತಗೋತಾ ಹಿಂದಕ್ಕೆ ಕುತ್ತಿಗೆಯನ್ನು ತಿರುಗಿಸಿ, ಮತ್ತು ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಂದ ನಂತರ ತಲೆಯನ್ನು ಮೇಲೆತ್ತಿ ಕಾಯಿಗಳನ್ನು ಏಳಿಸಿ, ವಿಶ್ರಾಂತಿ, ರಿಲ್ಯಾಕ್ಸ್, ಕಾಲುಗಳನ್ನು ಅಗಲಿಸಿ, ಕೈಗಳನ್ನು ಹಿಂದೆ ಕಟ್ಟಿ ವಿಶ್ರಾಂತಿ. ಮೇನ್ ಆಗಿ ಈ ಅಭ್ಯಾಸ ಪರ್ಟಿಕ್ಯುಲರ್ ಆಗಿ ಥೈರಾಯ್ಡ್ ತೊಂದರೆಗೆ ತುಂಬ ಉತ್ತಮ. ಓಕೆ, ಸೊ ಈಗ ಕುತ್ತಿಗೆ ವ್ಯಾಯಾಮ ಮುಗಿತು. ನೆಕ್ಸ್ಟ್ ಆರ್ಮ್ ಮೂಮೆಂಟ್ಸ್, ಕೈಗಳಿಗೆ ಚಲನೆ ನೀಡುವಂತ ಅಭ್ಯಾಸ ಮಾಡೋಣವಾ? ರೆಡಿನಾ? ಓಕೆ, ಎರಡು ಕಾಲುಗಳನ್ನ ಜೋಡಿಸಿ ಕೈಗಳನ್ನ ದೇಹದ ಪಕ್ಕ ತನ್ನಿ. ಮುಂದಿನ ಅಭ್ಯಾಸ ಫುಲ್ ಆರ್ಮ್ ರೊಟೇಷನ್. ಈಗ ಉಸಿರನ್ನ ತಗೋತಾ ಎರಡೂ ಕೈಗಳನ್ನ ಭುಜದ ಎತ್ತರಕ್ಕೆ ತನ್ನಿ. ನಂತರ ಫಾರ್ವರ್ಡ್ ರೊಟೇಷನ್, ಉಸಿರನ್ನ ತಗೋತಾ ಕೆಳಗಿನಿಂದ ತಗೊಂಡು ಹೋಗಿ ಮೇಲಕ್ಕೆ ತನ್ನಿ. ಉಸಿರನ್ನ ಬಿಡ್ತಾ ಕೆಳಗೆ ಬಗ್ಗಿಸಿ ಇದೇ ರೀತಿ ಐದು ಬಾರಿ. 1, 2, 3, 4, and 5. ಈಗ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ ಉಸಿರನ್ನು ತಗೋತಾ ಕೈಗಳನ್ನು ಮೇಲಿಂದ ತಗೊಂಡು ಹೋಗಿ ಕೆಳಗಿಂದ ಮುಂದಕ್ಕೆ ತನ್ನಿ. ಇದೇ ರೀತಿ ಐದು ಬಾರಿ. 1, 2, 3, 4, and 5. ಈ ರೀತಿಯಾಗಿ ಅಭ್ಯಾಸ ಆದ ನಂತರ ಹಸ್ತ ಮೇಲಕ್ಕೆ ತಿರುಗಿಸಿ ಮೊಣಕೈಗೆ ವ್ಯಾಯಾಮ. ಉಸಿರು ತಗೋತಾ ಎರಡೂ ಮೊಣಕೈಗಳನ್ನು ಮಡಚಿ ಹಸ್ತ ಭುಜದ ಮೇಲೆ, ಉಸಿರನ್ನು ಬಿಡ್ತಾ ಮುಂದಕ್ಕೆ, ಸಂಪೂರ್ಣ ಮುಂದಕ್ಕೆ ಮಾಡಬೇಕು, ಅಂಗೈ ಮೇಲ್ಮುಖವಾಗಿರಲಿ. ಇದೇ ರೀತಿ ಐದು ಬಾರಿ. 1, 2, 3, 4, and 5. ನಿಧಾನ ಕೈಗಳನ್ನು ಮುಂದೆ ಚಾಚಿ ಹಸ್ತ ಕೆಳಮುಖ ಮಾಡಿ ಕೈಗಳನ್ನು ಇಳಿಸಿ ಸ್ವಲ್ಪ ವಿಶ್ರಾಂತಿ. ಮುಂದಿನ ಅಭ್ಯಾಸ ನಮ್ಮ ವ್ರೆಸ್ಟ್ ಜಾಯಿಂಟ್, ಅಂದರೆ ಕೈಗಳ ಮಣಿಗಂಟುಗಳಿಗೆ ಅಭ್ಯಾಸ ಮಾಡೋಣ. ಎರಡೂ ಕೈಗಳನ್ನು ನಿಮ್ಮ ಮುಂದಿಂದ ತಗೊಂಡು ಹೋಗಿ ಭುಜದ ಎತ್ತರಕ್ಕೆ ತನ್ನಿ. ಕೈಯಲ್ಲಿ ಮುಷ್ಟಿ ಮಾಡಿರಬೇಕು. ಈಗ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್ ಆಫ್ ಯುವರ್ ವ್ರೆಸ್ಟ್ ಜಾಯಿಂಟ್, ಕೈಗಳ ಮುಷ್ಟಿಯನ್ನು ಕೆಳಗೆ ಮತ್ತು ಮೇಲೆ, ಇದೇ ರೀತಿ ಐದು ಬಾರಿಯಾಗಿ ಮಾಡಬೇಕು. 5 times. 1, 2, 3, 4, and 5. ಸೈಡ್ವರ್ಡ್ ಮೂಮೆಂಟ್ಸ್, ಬದಿಗೆ ತಿರುಗಿಸ್ಬೇಕು. ಬರೀ ನಿಮ್ಮ ವ್ರೆಸ್ಟ್ ಜಾಯಿಂಟ್ ಮಾತ್ರ ತಿರುಗಬೇಕು, ಕೈ ನೇರ ಇರಲಿ, ಮೊಣಕೈ ನೇರ ಇರಲಿ. ಐದು ಬಾರಿ ಅಭ್ಯಾಸ. ನೆಕ್ಸ್ಟ್ ಮೂಮೆಂಟ್ಸ್ ರೊಟೇಷನ್, ಎರಡು ಮುಷ್ಟಿಗಳನ್ನು ವೃತ್ತಾಕಾರದಲ್ಲಿ ಸಾಧ್ಯವಾದಷ್ಟು ಕೆಳಗೆ, ಬದಿ ಮತ್ತು ಮೇಲಕ್ಕೆ ತಗೊಂಡು ಹೋಗಬೇಕು. ಇದೇ ರೀತಿ ಐದು ಬಾರಿ. 1, 2, 3, 4, and 5. ಆಪೋಸಿಟ್ ಡೈರೆಕ್ಷನ್. 1, 2, 3,
ಫೋರ್ ಆ್ಯಂಡ್ ಫೈವ್. ಮುಷ್ಟಿಗಳನ್ನು ಬಿಡಿಸಿ ಕೈಬೆರಳಿಗೆ ವ್ಯಾಯಾಮ ಮಾಡೋಣ. ನಿಧಾನ ಗಟ್ಟಿ ಮುಷ್ಟಿ ಮಾಡಿ ಹಿಡಿಬೇಕು 5 ಸೆಕೆಂಡ್. 1, 2, 3, 4, 5 ರಿಲೀಸ್ ಮಾಡಿ. ಮತ್ತೊಮ್ಮೆ ಗಟ್ಟಿ ಮುಷ್ಟಿ ಮಾಡಿ 1, 2, 3, 4, 5 ಮುಷ್ಟಿಯನ್ನು ಬಿಡಿ. ಕೊನೆ ಬಾರಿ ಗಟ್ಟಿಯಾಗಿ ಮುಷ್ಟಿಯನ್ನು ಮಾಡಿ 1, 2, 3, 4 ಮತ್ತು 5. ನಿಧಾನ ಮುಷ್ಟಿಯನ್ನು ಬಿಟ್ಟು ಕೈಗಳನ್ನು ಕೆಳಗಿಳಿಸಿ, ಕಣ್ಮುಚ್ಚಿ, ವಿಶ್ರಾಂತಿ. ಈಗ ನಾವು ಮಾಡಿದಂಥ ಅಭ್ಯಾಸ ನಮ್ಮ ಕೈಗಳ ಮಣಿಗಂಟುಗಳಿಗೆ ಮತ್ತು ನಮ್ಮ ಕೈ ಬೆರಳಿಗೆ ವ್ಯಾಯಾಮ. ಇದು ಕೂಡ ಜಾಯಿಂಟ್ ಸ್ಟಿಫ್ನೆಸ್ ಕಡಿಮೆ ಆಗಲಿಕ್ಕೆ ತುಂಬ ಒಳ್ಳೆಯ ಅಭ್ಯಾಸ. ಇಲ್ಲಿಗೆ ಕೈಗಳಿಗೆ ಮಾಡುವಂಥ ವ್ಯಾಯಾಮಗಳ ಮುಕ್ತಾಯ. ಮುಂದೆ ಸೊಂಟಕ್ಕೆ ವ್ಯಾಯಾಮ ಮಾಡೋಣ. ರೆಡಿನಾ? ಈಗ ಸ್ಥಿತಿಗೆ ಬರಬೇಕು. ಕಾಲ್ ಜೋಡಿಸಿ, ಕೈಗಳು ದೇಹದ ಪಕ್ಕ ಇರಲಿ. ಕಾಲಿನ ಮಧ್ಯೆ ಈಗ ಸ್ವಲ್ಪ ಅಂತರ ಕೊಡಬೇಕು, ಅರ್ಧ ಅಡಿಯಷ್ಟು ಅಂತರ. ಎರಡು ಹಸ್ತಗಳನ್ನು ನಿಮ್ಮ ಸೊಂಟದ ಮೇಲಿಡಿ. ಈಗ ಮಾಡುವಂಥ ಅಭ್ಯಾಸ ಹಿಪ್ ರೊಟೇಷನ್. ನಿಧಾನವಾಗಿ ನಿಮ್ಮ ಪೃಷ್ಠಭಾಗವನ್ನು ಮುಂದಕ್ಕೆ ತಳ್ಳಿ, ಬದಿಯಿಂದ ತಗೊಂಡು ಹೋಗಬೇಕು. ಹಿಂದಕ್ಕೆ ಹೋಗಿ, ಎಡಬದಿಯಿಂದ ಮುಂದೆ ಬನ್ನಿ. ಇಲ್ಲಿಗೆ 1 ರೌಂಡ್ ಹಿಪ್ ರೊಟೇಷನ್ ಮುಗಿಯತ್ತೆ. ಇದೇ ಥರ 5 ಬಾರಿ ನಾವು ಮತ್ತು ನೀವು ಇಬ್ಬರು ಮಾಡೋಣ. ರೆಡಿನಾ? ಸ್ಟಾರ್ಟ್. 1, 2, 3, 4, and 5. ಈಗ ಇದೇ ರೀತಿ ವಿರುದ್ಧ ಬದಿಯಲ್ಲಿ ತಿರುಗಿಸಿ. 1, 2, 3, 4, and 5. ಮಧ್ಯಕ್ಕೆ ಬನ್ನಿ. ಕೈಗಳನ್ನು ಇಳಿಸಿ, ಕಾಲುಗಳನ್ನು ಜೋಡಿಸಿ. ಈಗ ನಿಮ್ಮ ಸೊಂಟಕ್ಕೆ ಮಾಡಿದಂಥ ಅಭ್ಯಾಸ ಹಿಪ್ ರೊಟೇಷನ್. ಮುಂದೆ ಕಾಲು ಮಂಡಿಗೆ ಅಭ್ಯಾಸ ಕೊಡೋಣ. ಮೊದಲು ಸ್ಥಿತಿಗೆ ಬನ್ನಿ, ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕ ತನ್ನಿ. ನಿಧಾನವಾಗಿ ಬಲಗಾಲನ ಮೇಲೆತ್ತಿ, ಕೈಗಳಿಂದ ತೊಡೆಯನ್ನು ಸಪೋರ್ಟ್ ಮಾಡ್ಬೋದು. ಈಗ ನೀ ಜಾಯಿಂಟ್ ಮೂಮೆಂಟ್ಸ್ 5 ಬಾರಿ ಕಾಲನ್ನು ಮುಂದೆ ಚಾಚಿ, ಮಡಚಿ, ಮುಂದೆ ಮಾಡಿ, ಮಡಚಿ, ಮುಂದೆ ಮಾಡಿ, ಮಡಚಿ, ಮುಂದೆ ಮಾಡಿ, ಮಡಚಿ, ಮುಂದೆ ಮಾಡಿ, ಮತ್ತು ಮಡಚಿ. ನಿಧಾನವಾಗಿ ಕಾಲನ್ನು ಇಳಿಸಿ. ಈ ಅಭ್ಯಾಸ ಮಾಡುವಾಗ ನಿಮ್ಮ ದೃಷ್ಟಿ ಒಂದು ಪಾಯಿಂಟ್ ಮೇಲೆ ಫೋಕಸ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ವಾಲದು ಮತ್ತು ಮುಗ್ಗುರಿಸಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಸೊ ಇನ್ನೊಂದು ಕಾಲಿಗೆ ಮಾಡುವಾಗ ಎಲ್ಲರೂ ಕಾನ್ಸಂಟ್ರೇಷನ್ ಇಟ್ಟು ಮಾಡೋಣ. ರೆಡಿನಾ? ಸ್ಥಿತಿಗೆ ಬನ್ನಿ. ಈಗ ಎಡಮಂಡಿ ಹತ್ರ ಸ್ವಲ್ಪ ಮಡಚಿ, ಕೈಗಳ ಸಹಾಯ ತಗೋಬೋದು. ಈಗ ಕಾಲನ್ನು ಉದ್ದ ಮಾಡಿ, ಮಡಚಿ, ಉದ್ದ ಮಾಡಿ, ಮಡಚಿ, ಕಾಲನ್ನು ಮುಂದೆ ಚಾಚಿ, ಮಡಚಿ, ಕಾಲನ್ನು ಮುಂದೆ ಮಾಡಿ, ಮಡಚಿ, ಕೊನೆ ಬಾರಿ ಕಾಲನ್ನು ಮುಂದೆ ಮಾಡಿ, ಮತ್ತು ಮಡಚಿ. ನಿಧಾನವಾಗಿ ಕಾಲುಗಳನ್ನು ಇಳಿಸಿ. ಇದು ಮಂಡಿಗೆ ವ್ಯಾಯಾಮ. ಮಂಡಿಯಲ್ಲಿರುವಂಥ ಸ್ಟಿಫ್ನೆಸ್ ತೆಗಿಲಿಕ್ಕೆ ತುಂಬ ಒಳ್ಳೆಯ ಅಭ್ಯಾಸ. ಮುಂದೆ ಮಾಡುವಂಥದ್ದು ಆ್ಯಂಕಲ್ ಜಾಯಿಂಟ್ ಮೂಮೆಂಟ್ಸ್. ಮೊದಲಿಗೆ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ. ಈಗ ಬಲಗಾಲನ್ನು ನಿಧಾನವಾಗಿ ಸ್ವಲ್ಪ ಮುಂದೆ ಇಡಿ. ಆ್ಯಂಕಲ್ ಜಾಯಿಂಟ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್ ಇದೆ, ಸೈಡ್ವರ್ಡ್ ಮೂಮೆಂಟ್ಸ್ ಇದೆ, ರೊಟೇಷನ್ ಇದೆ. ಎಲ್ಲನೂ ಒಟ್ಟಿಗೆ ಮಾಡೋಣ. ಓಕೆ, ಫಸ್ಟ್ ರೈಟ್ ಆ್ಯಂಕಲ್ ಜಾಯಿಂಟ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್. 1, 2, 3, 4, and 5. ಸೈಡ್ವರ್ಡ್ ಮೂಮೆಂಟ್ಸ್ ಬದಿಗೆ ತಿರುಗಿಸಿ. 1, 2, 3, 4, and 5. ರೊಟೇಷನ್. 1, 2, 3, 4, 5. ಆಪೋಸಿಟ್ ಡೈರೆಕ್ಷನ್. 1, 2, 3, 4, and 5. ನಿಧಾನವಾಗಿ ಕಾಲನ್ನು ಇಳಿಸಿ. ಈಗ ಎಡಬದಿಯಲ್ಲಿ ಪ್ರಾಕ್ಟೀಸ್ ಮಾಡೋಣ. ಈಗ ಎಡಗಾಲನ್ನು ಸ್ವಲ್ಪ ಮುಂದೆ ಮಾಡಿ. ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್ ಆಫ್ ಯುವರ್ ಆ್ಯಂಕಲ್ ಜಾಯಿಂಟ್. 1, 2, 3,
4 and 5. Iga sideward movements. 1, 2, 3, 4 and 5. Rotation. 1, 2, 3, 4 and 5. Opposite direction. 1, 2, 3, 4 and 5. Nidhana kalana elsi. Modlu stitige bandu. Nantara vishranti. Kalgalanna agalisabodu. Kaigalanna hinde katti. Kanmuchi. Iga nimma taleyinda kaalinavarege adanta badlavanegalanna gamanisabeku. Okay, munde naavu maadonta abhyasa surya namaskaragala abhyasa. Stitige barbeku. Kaalgalanna jodisirbeku. ಕೈಗಳನ್ನು ದೇಹದ ಪಕ್ಕ ತನ್ನಿ. ಮ್ಯಾಟಿನಿಂದ ಸ್ವಲ್ಪ ಹಿಂದೆ ಹೋಗಬೇಕು. ಮ್ಯಾಟಿನಿಂದ 1 ಅಡಿ ಅಂತರದಷ್ಟು ಹಿಂದೆ ನಿಲ್ಲಬೇಕು. ನಂತರ ಸೂರ್ಯ ನಮಸ್ಕಾರಕ್ಕಿಂತ ಮೊದಲು ಪ್ರಾರ್ಥನೆ ಇರುತ್ತೆ. 2 ಹಸ್ತಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ಕಣ್ಮುಚ್ಚಿರಲಿ. ನನ್ನ ನಂತರ ನೀವು ಕೂಡ ರಿಪೀಟ್ ಮಾಡಿ. ಒಮ್ಮೆ ಓಂಕಾರದ ಉಚ್ಚಾರಣೆ. ದೀರ್ಘವಾದ ಶ್ವಾಸವನ್ನು ತಗೊಳ್ಳಿ. ಉಚ್ಚರಿಸಿ. ಓ ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ್ಣ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಓಂ ಮಿತ್ರಾಯ ನಮಃ ಈಗ ಉಸಿರನ್ನ ತೋತ 2 ಕೈಗಳನ್ನ ಮೇಲಕ್ಕೆ ತಗೊಂಡು ಹೋಗಿ ಸಾಧ್ಯ ಆದಷ್ಟು ಹಿಂದೆ ಬಗ್ಗಿ ಹಸ್ತ ಉತ್ತಾನಾಸನ ಉಸಿರನ್ನ ಬಿಡ್ತಾ ನಿಮ್ಮ ಸೊಂಟ ಭಾಗದಿಂದ ಕೆಳಗೆ ಬಗ್ಗಿ ಪಾದ ಹಸ್ತಾಸನದ ಅಭ್ಯಾಸ ಸಾಧ್ಯ ಆದರೆ ನಿಮ್ಮ ಹಸ್ತವನ್ನ ನೆಲಕ್ಕೆ ಮುಟ್ಟಿಸ್ಬೋದು ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಫಿಂಗರ್ಸ್ನ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸಾಧ್ಯವಾದವರು ಹಣೆಯನ್ನ ಕೂಡ ಮಂಡಿಗೆ ಮುಟ್ಟಿಸ್ಬೋದು ಮುಂದಿನ ಅಭ್ಯಾಸ ಏಕಪಾದ ಸಂಚಲನಾಸನ ಉಸಿರು ತಗೋತಾ ನಿಮ್ಮ ಬಲಗಾಲನ್ನು ಹಿಂದಕ್ಕೆ ತಗೊಂಡು ಹೋಗಿ ಮುಂದೆ ನೋಡಿ ನಿಮ್ಮ ಬಲಗಾಲು ಸಂಪೂರ್ಣವಾಗಿ ಹಿಂದಕ್ಕೆ ಚಾಚಿರಬೇಕು ಈ ರೀತಿಯಾಗಿ ನಿಂತ್ಕೊಳ್ಳೋದಾಗಲಿ ತುಂಬ ಕೆಳಗೆ ಹೋಗೋದಾಗಲಿ ಮಾಡಬೇಡಿ ಮೀಡಿಯಂ ಆಗಿರಲಿ ಸ್ಟ್ರೆಚಿಂಗ್ ನಿಮ್ಮ ತೊಡೆಯ ಹಿಂಬದಿಯಲ್ಲಿ ಕಾಣಿಸ್ಬೇಕು ಮುಂದಿನ ಅಭ್ಯಾಸ ದ್ವಿಪಾದ ಸಂಚಲನಾಸನ ಉಸಿರನ್ನು ಬಿಡ್ತಾ ಇನ್ನೊಂದು ಕಾಲನ್ನು ಕೂಡ ಹಿಂದಕ್ಕೆ ತಗೊಂಡು ಹೋಗಿ ಮುಂದೆ ನೋಡಿ ನಿಮ್ಮ ಇಡೀ ದೇಹ ಒಂದು ನೇರದಲ್ಲಿರಲಿ ಸೊಂಟ ಅತಿಯಾಗಿ ಕೆಳಗೆ ಬಗ್ಗಿಸೋದು ಅಥವಾ ಅತಿಯಾಗಿ ಮೇಲೆ ಮಾಡೋದು ಕೂಡ ಇರಬಾರ್ದು ಇಡೀ ದೇಹ ಒಂದು ಕಡ್ಡಿಯ ರೀತಿ ಒಂದೇ ನೇರದಲ್ಲಿ ಇರಬೇಕು ಮುಂದೆ ನೋಡಬೇಕು ಈ ಅಭ್ಯಾಸ ಮಾಡುವಾಗ ನಿಮ್ಮ ಹೊಟ್ಟೆಯಲ್ಲಿ ಆಗುವಂಥ ಬದಲಾವಣೆಯನ್ನು ಗಮನಿಸಿ ಮುಂದೆ ಉಸಿರನ್ನು ತಗೋತಾ ಮಂಡಿಯನ್ನು ಇಳಿಸಿ ಉಸಿರನ್ನು ಬಿಡ್ತಾ ಶಶಾಂಕಾಸನ ನಿಮ್ಮ ಮೊಣಕೈ ನೇರವಾಗಿರಬೇಕು ಗಮನಿಸಿ ಉಸಿರನ್ನು ತಗೋತಾ ಮೇಲೆ ಬನ್ನಿ ಉಸಿರನ್ನು ಬಿಡ್ತಾ ಅಷ್ಟಾಂಗ ನಮಸ್ಕಾರಾಸನ ನಿಮ್ಮ ಹಸ್ತಗಳ ಮಧ್ಯೆ ಎದೆ ಬರಬೇಕು ನಿಮ್ಮ ಮಂಡಿ ನಿಮ್ಮ ಕಾಲ್ಬೆರಳು ಹಸ್ತ ಗಲ್ಲ ಎದೆ ಈ 8 ಭಾಗಗಳು ನೆಲಕ್ಕೆ ಮುಟ್ಟಿರಲಿ ನಿಮ್ಮ ಹೊಟ್ಟೆ ಮತ್ತು ಪೃಷ್ಠಭಾಗ ನೆಲದಿಂದ ಮೇಲೆ ಉಸಿರನ್ನು ತಗೋತಾ ಊರ್ಧ್ವ ಮುಖ ಶ್ವಾನಾಸನ ನಿಮ್ಮ ಕಾಲ್ಬೆರಳು ಮತ್ತು ಹಸ್ತಗಳ ಮೇಲೆ ಮಾತ್ರ ಇಡೀ ದೇಹದ ಭಾರ ಇರಲಿ ಮಂಡಿ ಕೂಡ ನೆಲದಿಂದ ಮೇಲೆ ಎತ್ತಿರಬೇಕು ಆದಷ್ಟು ಮೇಲೆ ನೋಡಿ ಉಸಿರನ್ನು ಬಿಡ್ತಾ ಪರ್ವತಾಸನ ನಿಮ್ಮ ಹಿಮ್ಮಡಿ ನೆಲಕ್ಕೆ ತಾಗಿದೆಯಾ ನೋಡ್ಕೊಳ್ಳಿ ಸಾಧ್ಯವಾದಷ್ಟು ತಲೆಯನ್ನು ಒಳಮುಖವಾಗಿ ತಗೊಂಡು ಹೋಗಬೇಕು ಮತ್ತೊಮ್ಮೆ ಉಸಿರನ್ನು ತಗೋತಾ ಏಕಪಾದ ಸಂಚಲನಾಸನ ಈಗ ಬಲಗಾಲನ್ನು ಮುಂದೆ ತನ್ನಿ ಎಡಗಾಲು ಸಂಪೂರ್ಣವಾಗಿ ಹಿಂದಕ್ಕೆ ಚಾಚಿರಲಿ ಉಸಿರನ್ನು ಬಿಡ್ತಾ ಮತ್ತೊಮ್ಮೆ ಪಾದ ಹಸ್ತಾಸನ ಅಂಗೈ ನೆಲದ ಮೇಲೆ ಸಂಪೂರ್ಣವಾಗಿ ಊರುವುದಕ್ಕೆ ಪ್ರಯತ್ನ
ಉಸಿರನ್ನ ತಗೋತಾ ಹಸ್ತ ಉತ್ತಾನಾಸನ ಎಷ್ಟು ಸಾಧ್ಯ ಅಷ್ಟು ಹಿಂದೆ ಬಗ್ಗಿ ಉಸಿರನ್ನ ಬಿಡ್ತಾ ನಮಸ್ಕಾರ ಆಸನ. ಇಲ್ಲಿಗೆ 12 ಆಸನಗಳು ಮುಕ್ತಾಯ. ಓಕೆ, ಕೊನೆ ಬಾರಿ ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡೋಣ. ಈಗ ಕಾಲ್ಗಳು ಜೋಡಿಸಿರ್ಲಿ, ಕೈಗಳು ನಮಸ್ಕಾರ ಮುದ್ರೆಗೆ ತನ್ನಿ. ಕೊನೆ ಬಾರಿ ಅಭ್ಯಾಸ, ಉಸಿರನ್ನ ತಗೋತಾ ಹಸ್ತ ಉತ್ತಾನಾಸನ. ನಿಧಾನವಾಗಿ ಕೈಗಳನ್ನ ಮೇಲಿಂದ ತಗೊಂಡು ಹೋಗಿ ಸ್ವಲ್ಪ ಹಿಂದೆ ಬಗ್ಗಿ ಉಸಿರನ್ನ ಬಿಡ್ತಾ ಪಾದ ಹಸ್ತಾಸನ. ಸೊಂಟದಿಂದ ಕೆಳಗೆ ಬರಬೇಕು ಮೂಮೆಂಟ್ಸ್. ಹಸ್ತಗಳನ್ನ ಪಾದದ ಪಕ್ಕ ಇಡುವುದಕ್ಕೆ ಪ್ರಯತ್ನ ಮಾಡಿ. ಹಣೆಯನ್ನ ಮಂಡಿಗೆ ಮುಟ್ಟಿಸಿರ್ಲಿ. ನೆಕ್ಸ್ಟ್ ಉಸಿರನ್ನ ತಗೋತಾ ಏಕಪಾದ ಸಂಚಲನಾಸನ. ಬಲಗಾಲನ್ನ ಹಿಂದಕ್ಕೆ ತಗೊಂಡು ಹೋಗಿ ಮಂಡಿಯನ್ನ ನೆಲದ ಮೇಲೆ ಇಟ್ಟಿರಬೇಕು. ಬಲಗಾಲು ಹಿಂದೆ ಸಂಪೂರ್ಣ ಸ್ಟ್ರೆಚ್ ಆಗಿರಲಿ, ಮುಖ ಮೇಲೆ ನೋಡ್ತಾ ಇರಲಿ. ಉಸಿರನ್ನ ಬಿಡ್ತಾ ವಿಪಾದ ಸಂಚಲನಾಸನ. ಇನ್ನೊಂದು ಕಾಲನ್ನ ಕೂಡ ಹಿಂದಕ್ಕೆ ತಗೊಂಡು ಹೋಗಿ ಇಡೀ ದೇಹ ಒಂದು ನೇರದಲ್ಲಿರಲಿ. ನಿಮ್ಮ ಪೃಷ್ಠ ಮೇಲೆ ಅಥವಾ ಕೆಳಗೆ ಮಾಡಬಾರ್ದು, ದೇಹಕ್ಕೆ ಸಮನಾಗಿ ಇರಬೇಕು. ಉಸಿರನ್ನ ತಗೊಂಡು ಮಂಡಿಯನ್ನ ಮಡ್ಚಿ ಉಸಿರನ್ನ ಬಿಡ್ತಾ ಶಶಾಂಕಾಸನ. ಹಿಂದಕ್ಕೆ ಹೋಗಬೇಕು, ಪೃಷ್ಠದ ಮೇಲೆ ಕೂತ್ಕೊಳ್ಳಿ, ಹಣೆ ನೆಲಕ್ಕೆ ಮುಟ್ಟಿರಲಿ ಮತ್ತು ನಿಮ್ಮ ಮೊಣಕೈ ನೇರವಾಗಿರಬೇಕು. ಮುಂದೆ ಉಸಿರನ್ನ ತಗೋತಾ ಮೇಲೆ ಬನ್ನಿ. ಉಸಿರನ್ನ ಬಿಡ್ತಾ ಅಷ್ಟಾಂಗ ನಮಸ್ಕಾರಾಸನ. ಕೈ ಮೇಲೆ ಪ್ರೆಷರ್ ಹಾಕಿ, ಭುಜದ ಮೇಲೆ ಪ್ರೆಷರ್ ಹಾಕಿ ನಿಮ್ಮ ಎದೆ ಭಾಗವನ್ನ ಹಸ್ತಗಳ ಮಧ್ಯ ಬರೋ ಹಾಗೆ ಇಟ್ಕೋಬೇಕು. ಪೃಷ್ಠ ಹಾಗೂ ಸೊಂಟದ ಭಾಗ ಮೇಲಿದೆ ಗಮನಿಸಬೇಕು. ಉಸಿರನ್ನ ತಗೋತಾ ಊರ್ಧ್ವಮುಖ ಶ್ವಾನಾಸನ. ಆದಷ್ಟು ಹಿಂದಕ್ಕೆ ಬೆಂಡಾಗಿ ನಿಮ್ಮ ಕಾಲ್ ಬೆರಳು ಮತ್ತು ಹಸ್ತಗಳ ಮೇಲೆ ನಿಮ್ಮ ದೇಹದ ಸಂಪೂರ್ಣ ಭಾರ ಸಾಧ್ಯ ಆದಷ್ಟು ಬೆಂಡಾಗಿ. ನಿಮ್ಮ ಮೊಣಕಾಲ್ ನೆಲದಿಂದ ಮೇಲಿರಬೇಕು, ನೆಲಕ್ಕೆ ತಾಗಿರಬಾರ್ದು. ಊರ್ಧ್ವಮುಖ ಶ್ವಾನಾಸನ ಅಂತೀವಿ. ನೆಕ್ಸ್ಟ್ ಪರ್ವತಾಸನ. ಉಸಿರನ್ನ ಬಿಡ್ತಾ ಹಿಂದಕ್ಕೆ ಹೋಗಿ ಹಿಮ್ಮಡಿಯನ್ನ ನೆಲಕ್ಕೆ ಸಂಪೂರ್ಣವಾಗಿ ಮುಟ್ಟಿಸಿರ್ಬೇಕು. ಸಾಧ್ಯವಾದ್ರೆ ನಿಮ್ಮ ನೆತ್ತಿ ಭಾಗವನ್ನ ನೆಲಕ್ಕೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ. ಆದಷ್ಟು ಒಳಗೆ ತಗೊಂಡು ಹೋಗಿ ಇಡೀ ಬೆನ್ನಿನ ಭಾಗ ಕೈಗಳವರೆಗೆ ಒಂದು ನೇರದಲ್ಲಿದೆ ಗಮನಿಸಬೇಕು. ಮುಂದೆ ಉಸಿರನ್ನ ತಗೋತಾ ಬಲಗಾಲನ್ನ ಮುಂದೆ ತನ್ನಿ. ಏಕಪಾದ ಸಂಚಲನಾಸನ. ಸಾಧ್ಯ ಆದಷ್ಟು ಎರಡು ಹಸ್ತಗಳ ಮಧ್ಯನೇ ಕಾಲಿರಬೇಕು, ಹಿಂದೆ ಅಥವಾ ಅತಿ ಮುಂದೆ ಕೂಡ ಇಡಬಾರ್ದು. ನಿಮ್ಮ ಎಡಗಾಲ್ ನೇರವಾಗಿದೆ ಗಮನಿಸಿ, ಮುಖ ಮೇಲಕ್ಕೆ ನೋಡ್ತಾ ಇರಲಿ. ಉಸಿರನ್ನ ಬಿಡ್ತಾ ಪಾದ ಹಸ್ತಾಸನ. ಈಗ ಎಡಪಾದವನ್ನ ಕೂಡ ಬಲಪಾದದ ಪಕ್ಕ ತನ್ನಿ. ಹಸ್ತಗಳು ಅದೇ ನೆಲದ ಮೇಲೆ ಊರಿರಬೇಕು. ಈಗ ಹಣೆಯನ್ನ ಮಂಡಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಅಭ್ಯಾಸ ಹಸ್ತ ಉತ್ತಾನಾಸನ. ಉಸಿರನ್ನ ತಗೋತಾ ನಿಧಾನವಾಗಿ ಮೇಲೆ ಹೋಗಿ ಸಾಧ್ಯವಾದಷ್ಟೇ ಹಿಂದೆ ಬಗ್ಗಿ ನಂತರ ಉಸಿರನ್ನ ಹೊರ ಹಾಕ್ತಾ ನಮಸ್ಕಾರ ಆಸನ. ಇಲ್ಲಿಗೆ 12 ಆಸನಗಳು ಕೂಡಿರುವ ಸೂರ್ಯ ನಮಸ್ಕಾರದ ಮುಕ್ತಾಯ. 3 ಬಾರಿ ಅಭ್ಯಾಸ ಮಾಡಿದ್ವಿ. ನೀವು ಮನೆಯಲ್ಲಿ ಡೈಲಿ ಟೈಮ್ ಇದ್ರೆ, ಬೇರೆ ಯೋಗ ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ 6-12 ರೌಂಡ್ ಸೂರ್ಯ ನಮಸ್ಕಾರ ಮಾಡಿ. ಥೈರಾಯ್ಡ್ ತೊಂದರೆಗೆ, ನಿಮ್ಮ ಬೊಜ್ಜುತನಕ್ಕೆ, ನಿಮ್ಮ ಬಾಡಿಯನ್ನು ಫಿಟ್ ಆಗಿಡ್ಲಿಕ್ಕೆ ಸೂರ್ಯ ನಮಸ್ಕಾರ ತುಂಬ ಒಳ್ಳೆಯ ಅಭ್ಯಾಸ. ರಿಲ್ಯಾಕ್ಸ್ ಮಾಡೋಣ. ಕಾಲ್ಗಳನ್ನು ಅಗಲಿಸಿ, ಕೈಗಳನ್ನು ಹಿಂದೆ ಕಟ್ಟಿ, ಕಣ್ಮುಚ್ಚಿ ವಿಶ್ರಾಂತಿ. ನಗು ಮುಖ ಇರಲಿ. ನಿಮ್ಮ ಉಸಿರಾಟದ ಗತಿಯನ್ನು ಗಮನಿಸಿ. ನಿಮ್ಮ ಉಸಿರಾಟ ವೇಗವಾಗಿದೆ? ನಿಮ್ಮ ಉಸಿರಾಟ ದೀರ್ಘವಾಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ, ನಿಧಾನ ಉಸಿರನ್ನ ಹೊರಹಾಕಿ, ದೀರ್ಘವಾಗಿ ಉಸಿರನ್ನ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಹಾಕಿ. ಕೊನೆ ಬಾರಿ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಎದೆ ಮತ್ತು ಹೊಟ್ಟೆ ಉಬ್ಬಬೇಕು, ಅಷ್ಟರ ಮಟ್ಟಿಗೆ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನ ಉಸಿರು ಬಿಡ್ತಾ ಅಷ್ಟು ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ. ಈಗ ಮತ್ತೊಮ್ಮೆ ನಿಮ್ಮ ಉಸಿರಾಟ ಗತಿಯನ್ನ ಗಮನಿಸಬೇಕು. ರಿಲ್ಯಾಕ್ಸ್
ರಿಲ್ಯಾಕ್ಸ್. ಮುಂದಿನ ಅಭ್ಯಾಸಗಳನ್ನು ಮಾಡಲಿಕ್ಕೆ ಮನಸ್ಸನ್ನು ಸಿದ್ಧಗೊಳಿಸಬೇಕು. ನಿಧಾನವಾಗಿ ಕಣ್ಣು ತೆರೀರಿ. ಮುಂದೆ ಮಾಡುವಂಥ ಅಭ್ಯಾಸ, ಒಂದು ಅಭ್ಯಾಸ ನಿಂತಲ್ಲಿ ಮಾಡೋ ಅಭ್ಯಾಸ, ಸ್ಟ್ಯಾಂಡಿಂಗ್ ಸೀರೀಸ್ ಆಫ್ ಆಸನ. ಮೊದಲನೇ ಅಭ್ಯಾಸ ಅರ್ಧ ಚಕ್ರಾಸನ. ಇದು ಥೈರಾಯ್ಡ್ ತೊಂದರೆಗೆ ತುಂಬ ಅತ್ಯುತ್ತಮವಾದ ಅಭ್ಯಾಸ. ಅದನ್ನು ನಾವು ನೀವು ಇಬ್ಬರು ಕೂಡಿ ಮಾಡೋಣ. ಈಗ ಸ್ಥಿತಿಗೆ ಬನ್ನಿ. ಎರಡು ಕಾಲುಗಳನ್ನು ಜೋಡಿಸಿ ಕೈಗಳನ್ನು ದೇಹದ ಪಕ್ಕ ತನ್ನಿ. ಬೆನ್ನು ಹಾಗೂ ಕತ್ತು ನೇರ. ತಾಡಾಸನಕ್ಕೆ ಬಂದ ನಂತರ ಈ ಅಭ್ಯಾಸವನ್ನು ಶುರು ಮಾಡೋಣ. ಮೊದಲು ಡೆಮಾನ್ಸ್ಟ್ರೇಷನ್ ನೋಡ್ಕೊಳ್ಳಿ, ನಂತರ ಇಬ್ಬರು ಕೂಡಿ ಅಭ್ಯಾಸ ಮಾಡೋಣ. ಈಗ ನಿಧಾನವಾಗಿ ನಿಮ್ಮ ಹಸ್ತವನ್ನು ಸೊಂಟದ ಮೇಲೆ ಇಡಬೇಕು. ಒಂದು ಗಮನಿಸಿ, ನಿಮ್ಮ ಎಲ್ಲ ಕೈ ಬೆರಳುಗಳು ಹೊರಮುಖವಾಗಿ ಇರಬೇಕು. ಕೆಲವರು ಹೀಗಿಡದು ಎಲ್ಲ ಮಾಡ್ತಾರೆ, ಅದೆಲ್ಲ ತಪ್ಪು. ನಿಮ್ಮ ಎಲ್ಲ ಬೆರಳುಗಳು ಹೊರಮುಖವಾಗಿ ಇರಲಿ, ನಿಮ್ಮ ಮೊಣಕೈ ಸಾಧ್ಯ ಆದಷ್ಟು ಹತ್ತಿರ ಇರಲಿ. ಆವಾಗ ಮಾತ್ರ ನಿಮಗೆ ಸ್ವಲ್ಪ ಬ್ಯಾಲೆನ್ಸ್ ಸಿಗತ್ತೆ. ಓಕೆ, ಲೆಟ್ಸ್ ಪ್ರಾಕ್ಟಿಸ್. ತಾಡಾಸನದಿಂದ ಸ್ವಲ್ಪ ಕಾಲುಗಳನ್ನು ಅಗಲಿಸಿ, ಹಸ್ತಗಳನ್ನು ಸೊಂಟದ ಮೇಲೆ ನಾನು ಹೇಳಿದ ರೀತಿಯಲ್ಲಿ ಇಡಿ. ಎಲ್ಲ ಬೆರಳುಗಳು ಹೊರಮುಖವಾಗಿರಲಿ, ಆದಷ್ಟು ನಿಮ್ಮ ಮೊಣಕೈ ಹತ್ತಿರ ಇರಲಿ, ಒಂದಕ್ಕೊಂದು ಹತ್ತಿರ ಇರಲಿ. ಈಗ ಉಸಿರನ್ನು ತಗೋತಾ ನಿಧಾನವಾಗಿ ಹಿಂದಕ್ಕೆ ಬಗ್ಗಿ, ಎಷ್ಟು ಸಾಧ್ಯ ಅಷ್ಟು ಹಿಂದೆ ಬಗ್ಗಬೇಕು. ಈ ರೀತಿಯಾಗಿ ಮಾಡ್ತಾ ಸಹಜ ಉಸಿರಾಟವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಗಂಟಲಿನ ಭಾಗದಲ್ಲಿ ಆಗ್ತಾ ಇರೋಂಥ ಎಳೆತವನ್ನು ಸಂಪೂರ್ಣವಾಗಿ ಗಮನಿಸಬೇಕು. ಉಸಿರನ್ನು ಹೊರಹಾಕ್ತಾ ಮೇಲಕ್ಕೆ ಬನ್ನಿ. ಓಕೆ, ಇದು ಅರ್ಧ ಚಕ್ರಾಸನದ ಅಭ್ಯಾಸ. ಮತ್ತೊಮ್ಮೆ ಅಭ್ಯಾಸ ಮಾಡೋಣ. 5 ಕೌಂಟ್ಗಳ ಕಾಲ ಮೇಂಟೈನ್ ಮಾಡೋಣ. ರೆಡಿನಾ? ಓಕೆ, ಮತ್ತೊಮ್ಮೆ ಉಸಿರನ್ನು ತಗೋತಾ ಸಾಧ್ಯ ಆದಷ್ಟು ಹಿಂದೆ ಬಗ್ಗಿ, ಸೊಂಟದಿಂದ ಕೆಳಗೆ ಹಿಂದಕ್ಕೆ ಬಗ್ಗಿ. ಉಸಿರು ತಗೋತಾನೆ ಅಭ್ಯಾಸ ಮಾಡಿ. ನಿಮ್ಮ ಗಂಟಲಿನ ಭಾಗ ಕೂಡ ಸ್ಟ್ರೆಚ್ ಆಗ್ತಾ ಇದೆ ಗಮನಿಸಬೇಕು. ತಲೆ ಕೂಡ ಕೆಳಗೆ ಹೋಗ್ತಾ ಇದೆ. 1, 2, 3, 4 and 5. ಉಸಿರನ್ನು ಹೊರಹಾಕ್ತಾ ಮೇಲೆ ಬನ್ನಿ. ನಂತರ ಕೈಗಳನ್ನು ಇಳಿಸಿ, ಕಾಲುಗಳನ್ನು ಹತ್ತಿರ ತನ್ನಿ. ಸ್ಥಿತಿಗೆ ಬಂದ ನಂತರ ವಿಶ್ರಾಂತಿ. ಕಾಲುಗಳನ್ನು ಅಗಲಿಸ್ಬೋದು, ಕೈಗಳನ್ನು ಹಿಂದೆ ಕಟ್ಟಿ, ಕಣ್ಣು ಮುಚ್ಚಿ, ಕಿವಿ ಓಪನ್ ಮಾಡಿಕೊಂಡು ನಿಲ್ಲಿ. ಇದುವರೆಗೆ ನಾವು ನಿಂತು ಮಾಡಿದಂಥ ಆಸನಗಳು ಮತ್ತು ಸೂರ್ಯ ನಮಸ್ಕಾರಗಳನ್ನ ನೋಡಿದ್ವಿ. ಈಗ ಮಲಗಿ ಮಾಡುವಂಥದ್ದು ಅಭ್ಯಾಸ ಮಾಡೋಣ. ಅದಕ್ಕಾಗಿ ಕಾಲುಗಳನ್ನು ಸ್ಥಿತಿಗೆ ತನ್ನಿ, ಎರಡು ಕಾಲು ಜೋಡಿಸಿ, ಕೈಗಳನ್ನು ಭುಜದ ಎತ್ತರದವರೆಗೆ ಉಸಿರು ತಗೋತಾ ಎತ್ಕೊಂಡು ಹೋಗಿ. ಓಕೆ, ಈಗ ನಿಧಾನವಾಗಿ ನಿಮ್ಮ ಎಡ ಅಥವಾ ಬಲ ಮಂಡಿಯನ್ನು ಮಡಚಿ, ನಂತರ ಇನ್ನೊಂದು ಮಂಡಿ ಮಡಚಿ, ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ. ಕೈಗಳನ್ನು ನಿಮ್ಮ ತೊಡೆ ಮೇಲೆ ಇಡ್ಬೋದು, ಬೆನ್ನು ನೇರ ಇರಲಿ, ಕತ್ತು ನೇರ ಇರಲಿ. ಈಗ ಮೊದಲಿಗೆ ಬಲಗಾಲು ಮುಂದೆ ಹಾಕಿ, ನಿಧಾನವಾಗಿ ಮಾಡಿ, ಎಡಗಾಲನ್ನ ಮುಂದೆ ಹಾಕಿ. ಓಕೆ, ಈಗ ಎರಡೂ ಮೊಣಕೈ ಸಹಾಯದಿಂದ ಮಲ್ಕೋಬೇಕು. ಬೆನ್ನಿನ ಮೇಲೆ ಮಲಗೆ ಮಾಡುವಂಥ ಆಸನಗಳಿಗೆ ಶವಾಸನದ ಅಭ್ಯಾಸ. ಮೊದಲು ಕಾಲುಗಳು ದೂರವಿರಲಿ, ಕೈಗಳು ದೂರವಿರಲಿ, ಅಂಗೈ ಮೇಲ್ಮುಖವಾಗಿರಲಿ. ನಿಮ್ಮ ಇಡೀ ದೇಹ ಯೋಗ ಮ್ಯಾಟ್ನ ಒಳಗೆ ಇರಬೇಕು. ನಿಮ್ಮ ಇಡೀ ದೇಹದ ಮಸಲ್ಸ್ ರಿಲ್ಯಾಕ್ಸ್ ಆಗಿರಬೇಕು, ಎಲ್ಲಿಯೂ ಕೂಡ ಟೈಟ್ ಮಾಡಬಾರ್ದು. ಆರಾಮಾಗಿ ಕಣ್ಣು ಮುಚ್ಚಿ ವಿಶ್ರಾಂತಿ, ರಿಲ್ಯಾಕ್ಸ್ ಮಾಡಿ. ಸ್ವಲ್ಪ ಹೊತ್ತು ಹೊಟ್ಟೆ ಭಾಗ ಮತ್ತು ಎದೆ ಭಾಗವನ್ನು ಗಮನಿಸಬೇಕು. ಉಸಿರಾಟದ ಏರಿಳಿತಗಳನ್ನು ಗಮನಿಸಬೇಕು. ಆದಷ್ಟು ಬಾಡಿ ರಿಲ್ಯಾಕ್ಸ್ ಆಗಿರಲಿ. ಶವಾಸನ ಕೂಡ ಒಂದು ಅತ್ಯುತ್ತಮವಾದ ಆಸನ. ಇದನ್ನು ಮಾಡೋದ್ರಿಂದ ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ನೆಲ್ಲ ತಡೆಗಟ್ಟಲಿಕ್ಕೆ ತುಂಬ ಉಪಯೋಗಕಾರಿ. ನಿಧಾನವಾಗಿ ಆಸನಗಳ ಅಭ್ಯಾಸ ಮಾಡೋಣ. ಮೊದಲಿಗೆ ಸರ್ವಾಂಗಾಸನದ ಅಭ್ಯಾಸ. ನಿಧಾನವಾಗಿ ಎರಡೂ ಕಾಲುಗಳನ್ನು ಜೋಡಿಸಿ, ಕೈಗಳನ್ನು
ದೇಹದ ಪಕ್ಕ ತನ್ನಿ. ನಿಧಾನವಾಗಿ ಈಗ ಉತ್ತಿತ ಪಾದಾಸನ ಅಂದ್ರೆ ಎರಡೂ ಕಾಲನ್ನ 90 ಡಿಗ್ರಿ ವರೆಗೆ ಮೇಲೆತ್ತಬೇಕು. ಉಸಿರು ತಗೋತಾ ಎರಡೂ ಕಾಲ್ಗಳನ್ನ 90 ಡಿಗ್ರಿ ವರೆಗೆ ಮೇಲಕ್ಕೆತ್ಕೊಂಡು ಹೋಗಿ. ಮಂಡಿ ನೇರವಿರಬೇಕು, ಓಕೆ, ಎಲ್ಲೂ ಕೂಡ ಬಗ್ಗಿಸಿರಬಾರ್ದು. ಈಗ ಹಸ್ತಗಳ ಸಹಾಯದಿಂದ ನಿಮ್ಮ ಸೊಂಟದ ಭಾಗಕ್ಕೆ ಸಪೋರ್ಟ್ ಕೊಡಿ. ನಂತರ ಹಸ್ತಗಳ ಸಹಾಯದಿಂದ ಬೆನ್ನಿನ ಭಾಗವನ್ನು ನೆಲದಿಂದ ಮೇಲೆತ್ತಬೇಕು. ನೋಡ್ಕೊಳ್ಳಿ, ಬೆನ್ನಿನ ಭಾಗವನ್ನು ಸಂಪೂರ್ಣ ಕುತ್ತಿಗೆಯಿಂದ ಕೆಳ ಸೊಂಟದವರೆಗೆ ಬೆನ್ನಿನ ಭಾಗ ಮೇಲಿದೆ. ಈ ಪೋಸ್ಚರಲ್ಲಿ ನೀವು ಕೈಗಳಿಂದ ನಿಮ್ಮ ಸೊಂಟದ ಹತ್ತಿರ ಇಟ್ಟು ಸಪೋರ್ಟ್ ಕೊಡ್ಬೋದು. ಸಾಧ್ಯವಾದರೆ ನಿಮ್ಮ ಶೋಲ್ಡರ್ ಬ್ಲೇಡ್ಸ್ ಅಂದರೆ ನಿಮ್ಮ ಭುಜದ ಹತ್ತಿರ ಕೂಡ ಕೈಗಳನ್ನು ಇಟ್ಟು ಸಪೋರ್ಟ್ ಕೊಡ್ಬೋದು. ಈ ಆಸನದಲ್ಲಿ ಇಂಪಾರ್ಟೆಂಟಾಗಿ ನೀವು ಗಮನಿಸಬೇಕಾಗಿರೋ ಅಂಶ ಅಂದರೆ ಗಂಟಲಿನ ಭಾಗ, ನಿಮ್ಮ ಚಿನ್ ಅಂತ ಹೇಳಿದ್ರೆ ನಿಮ್ಮ ಗಲ್ಲ ಎದೆಗೆ ಟಚ್ ಆಗಿರಬೇಕು. ಆ ರೀತಿಯಾದರೆ ಮಾತ್ರ ಈ ಸರ್ವಾಂಗಾಸನದ ಅಭ್ಯಾಸ ಕಂಪ್ಲೀಟಾಗಿ ಆಗುತ್ತೆ. ಈಗ ಉಸಿರಾಟ ಸಹಜವಾಗಿರಲಿ, ಉಸಿರು ಕಟ್ಟಿದರೆ ತೊಂದರೆಯಲ್ಲ. 5 ಕೌಂಟ್ಗಳ ಕಾಲ ಮೇಂಟೈನ್ ಮಾಡಿ. 1, 2, 3, 4, and 5. ನಿಧಾನವಾಗಿ ನಿಮ್ಮ ಸೊಂಟ ಬೆನ್ನು ಎರಡನ್ನು ಹಸ್ತಗಳ ಸಹಾಯದಿಂದ ಇಳಿಸಿ ಉತ್ತಿತ ಪಾದಾಸನ 90 ಡಿಗ್ರಿ ಲೆಗ್ ರೇಸಿಂಗ್. ನಂತರ ನಿಧಾನವಾಗಿ ಎರಡೂ ಕಾಲ್ಗಳನ್ನು ಇಳಿಸಿ. ಸ್ಥಿತಿಗೆ ಬಂದ ನಂತರ ಕಾಲುಗಳನ್ನು ಅಗಲಿಸಿ, ಲೆಗ್ಸ್ ಅಪಾರ್ಟ್, ಕೈಗಳನ್ನು ಅಗಲಿಸಿ, ಹ್ಯಾಂಡ್ಸ್ ಅಪಾರ್ಟ್, ಪಾಮ್ ಫೇಸಿಂಗ್ ಅಪ್ವರ್ಡ್ಸ್, ಅಂಗೈ ಮೇಲ್ಮುಖವಾಗಿರಲಿ, ಕಣ್ಮುಚ್ಚಿ ವಿಶ್ರಾಂತಿ. ಮುಂದಿನ ಅಭ್ಯಾಸ ಮತ್ಸ್ಯಾಸನ. ಪ್ರತಿ ಬಾರಿ ಸರ್ವಾಂಗಾಸನ ಮಾಡಿದ ನಂತರ ಮತ್ಸ್ಯಾಸನ ಮಾಡೋದು ಕಂಪಲ್ಸರಿ. ಒಮ್ಮೆ ಸ್ಟ್ರೆಚ್ ಆದ ಮಸಲ್ಸ್ ರಿಲ್ಯಾಕ್ಸ್ ಆಗಬೇಕು. ಅದಕ್ಕೋಸ್ಕರ ಆಪೋಸಿಟ್ ಡೈರೆಕ್ಷನ್ನಲ್ಲಿರುವಂಥ ಈ ಮತ್ಸ್ಯಾಸನವನ್ನು ನಾವು ಅಭ್ಯಾಸ ಮಾಡೋಣ. ಈಗ ಎರಡು ಕಾಲ್ಗಳನ್ನು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕ ತನ್ನಿ, ಸ್ಥಿತಿಗೆ ಬರಬೇಕು. ನಂತರ ಎರಡೂ ಹಸ್ತಗಳನ್ನು ನಿಮ್ಮ ತಲೆಯ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇಡಬೇಕು. ಎರಡು ಹಸ್ತಗಳನ್ನು ಗಮನಿಸ್ಕೊಳ್ಳಿ, ಕೈ ಬೆರಳುಗಳು ಹೊರಮುಖವಾಗಿ ಇರಬೇಕು. ಕರೆಕ್ಟಾಗಿ ಸಪೋರ್ಟ್ ಕೊಡಬೇಕು. ಕೈ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟರೆ ನಿಮಗೆ ಪ್ರೆಷರ್ ಕ್ರಿಯೇಟ್ ಆಗೋದಿಲ್ಲ, ಆಸನ ಮಾಡಲಿಕ್ಕೆ ಕಷ್ಟ. ಇದೇ ರೀತಿ ಕೈ ಬೆರಳುಗಳು ಹೊರಮುಖವಾಗಿ ಅಂದರೆ ನಿಮ್ಮ ದೇಹದ ಭಾಗದ ಡೈರೆಕ್ಷನ್ನಲ್ಲೇ ಇರಬೇಕು. ನಂತರ ಕೈ ಮೇಲೆ ಪ್ರೆಷರ್ ಹಾಕ್ತಾ ನಿಮ್ಮ ತಲೆಯನ್ನು ಮೇಲೆತ್ತಿ, ನಿಮ್ಮ ನೆತ್ತಿ ಭಾಗ ಕ್ರೌನ್ ಆಫ್ ದ ಹೆಡ್ನ ನೀವು ನೆಲದ ಮೇಲೆ ಇಡಬೇಕು. ನಂತರ ಎರಡು ಕೈಗಳನ್ನು ಮುಂದೆ ತಂದು ತೊಡೆಯ ಮೇಲೆ ಇಡಿ. ಮೊಣಕೈ ನೆಲಕ್ಕೆ ತಾಗಿರಲಿ, ಗಮನಿಸಿ, ಮೊಣಕೈ ನೆಲಕ್ಕೆ ತಾಗಿದೆ, ಹಸ್ತಗಳು ತೊಡೆಯ ಮೇಲಿದೆ, ನೆತ್ತಿ ನೆಲಕ್ಕೆ ಟಚ್ ಆಗಿದೆ. ಸೊ ಇದು ಮತ್ಸ್ಯಾಸನದ ಅಭ್ಯಾಸ, ಫಿಶ್ ಪೋಸ್ ಅಂತ ಕರಿತೀವಿ. ಇದು ಕೂಡ ಥೈರಾಯ್ಡ್ ತೊಂದರೆಗೆ ತುಂಬ ಸಹಾಯಕಾರಿ. ನಿಮ್ಮ ಗಂಟಲಿನ ಭಾಗ ಗಮನಿಸ್ತಾ ಇರಿ, ಅಲ್ಲಾಗುವಂಥ ಸ್ಟ್ರೆಚಿಂಗ್ನ ಗಮನಿಸಿ. 1, 2, 3, 4, and 5. ನಿಧಾನವಾಗಿ ಮತ್ತೊಮ್ಮೆ ಹಸ್ತಗಳನ್ನು ತಲೆ ಪಕ್ಕ ತಗೊಂಡು ಹೋಗಿ. ಹಿಂದೆ ಮಾಡಿದ ರೀತಿಯೇ ನಿಮ್ಮ ಹಸ್ತಗಳನ್ನು ಇಡಬೇಕು. ಎಲ್ಲ ಬೆರಳುಗಳು ಹೊರಮುಖವಾಗಿ, ಹಸ್ತಗಳ ಮೇಲೆ ಪ್ರೆಷರ್ ಹಾಕ್ತಾ ತಲೆಯಲ್ಲಿರೋಂಥ ಪ್ರೆಷರ್ನ ರಿಲೀಸ್ ಮಾಡಿ. ತಲೆನ ಸಹಜ ಸ್ಥಿತಿಗೆ ತನ್ನಿ. ಕೈಗಳನ್ನು ಕೆಳಗಿಳಿಸಿ, ರಿಲೀಸ್ ಯುವರ್ ಹ್ಯಾಂಡ್ಸ್, ಸ್ಥಿತಿಗೆ ಬನ್ನಿ. ನಂತರ ಶವಾಸನದ ಅಭ್ಯಾಸ. ಕಾಲುಗಳನ್ನು ಅಗಲಿಸಿ, ಕೈಗಳನ್ನು ಅಗಲಿಸಿ, ಅಂಗೈ ಮೇಲ್ಮುಖವಾಗಿರಲಿ, ಕಣ್ಮುಚ್ಚಿ ವಿಶ್ರಾಂತಿ. ಓಕೆ, ಇದುವರೆಗೆ ಮಲಗಿ ಮಾಡಿದಂಥ ಎರಡು ಆಸನಗಳನ್ನು ನೋಡಿದ್ರಿ, ಇದರ ಉಪಯೋಗ ಕೂಡ ತಿಳ್ಕೊಂಡ್ರಿ. ಸೊ ನಮ್ಮ ಜೊತೆ ಜೊತೆಗೆ ಈಗ ಪ್ರೋನ್ ಸೀರೀಸ್ ಅಂದರೆ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳನ್ನು ಮಾಡೋಣ. ನಿಧಾನವಾಗಿ ಕಾಲು ಮತ್ತು ಕೈಗಳನ್ನು ದೇಹದ ಪಕ್ಕ ತನ್ನಿ. ಓಕೆ, ನಂತರ ಬಲಗೈ ಮೇಲೆತ್ತಿ ನೆಲದ ಮೇಲಿಡ್ಬೋದು. ಎಡಮಂಡಿ ಹತ್ತಿರ ಮಡಚಿ. Bend at your left knee, turn towards your right. ನಿಮ್ಮ ಬಲಬದಿಗೆ ಸಂಪೂರ್ಣ ದೇಹವನ್ನು ನಿಧಾನವಾಗಿ ತಿರುಗಿಸಿ.
ಬಿ ದೇರ್ ಫಾರ್ ಅ ವೈಲ್, ಸ್ವಲ್ಪ ಹೊತ್ತು ಹಾಗೆ ಇರಬೇಕು. ನಿಮ್ಮ ಇನ್ನೊಂದು ಹಸ್ತ ಎದೆಯ ಮುಂದೆ ನೆಲದ ಮೇಲೆ ಇಟ್ಟಿರಬೇಕು. ಈಗ ಎರಡೂ ಹಸ್ತಗಳ ಸಹಾಯದಿಂದ ವಿತ್ ದ ಸಪೋರ್ಟ್ ಆಫ್ ಯೋರ್ ಬೋತ್ ಪಾಮ್ಸ್ ಕಮ್ ಅಪ್, ಮೇಲಕ್ಕೆ ಬನ್ನಿ. ಕಾಲುಗಳನ್ನು ಸ್ಟ್ರೆಚ್ ಮಾಡಿ ಕೂತ್ಕೊಳ್ಳಿ. ಕೈಗಳು ದೇಹದ ಪಕ್ಕ, ದಂಡಾಸನಕ್ಕೆ ಬರಬೇಕು. ನಂತರ ರಿಲ್ಯಾಕ್ಸ್ ಮಾಡಿ, ಕಾಲುಗಳನ್ನು ಅಗಲಿಸಿ, ಕೈಗಳನ್ನು ಹಿಂದೆ ಇಡಿ. ಬೆನ್ನು ನೇರವಾಗಿರಲಿ, ಹಿಂದಕ್ಕೆ ಬಾಗ್ಬೋದು. ಕಣ್ಮುಚ್ಚಿ ಶಿಥಿಲ ದಂಡಾಸನ, ಸಿಟ್ಟಿಂಗ್ ರಿಲ್ಯಾಕ್ಸೇಟಿಂಗ್ ಪೋಸ್. ಪ್ರತಿ ಬಾರಿ ಕೂತ್ಕೊಳ್ಳೋ ಪೊಸಿಷನ್ಗೆ ಬಂದ ತಕ್ಷಣ ನೀವು ಇದೇ ರೀತಿ ರಿಲ್ಯಾಕ್ಸೇಟಿಂಗ್ ಪೋಸ್ಗೆ ಬರಬೇಕು. ಈಗ ನಿಮ್ಮ ದೇಹದಲ್ಲಿ ಹಿಂದೆ ಮಾಡಿದ ಅಂಥ ಆಸನಗಳಿಂದಾದ ಬದಲಾವಣೆಗಳನ್ನು ಸಂಪೂರ್ಣವಾಗಿ ಗಮನಿಸಿ. ಅದು ಸ್ಟ್ರೆಚಿಂಗ್ ಇರ್ಬೋದು, ನೋವಿರ್ಬೋದು, ಅಥವಾ ಈಸಿನೆಸ್ ಇರ್ಬೋದು, ದೇಹದಲ್ಲಾಗುವಂಥ ಚಿಕ್ಕ ಚಿಕ್ಕ ಬದಲಾವಣೆಯನ್ನು ಕೂಡ ನೀವು ಗಮನಿಸಬೇಕು. ಈಗ ಮುಂದಿನ ಅಭ್ಯಾಸ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳು. ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕ ಬನ್ನಿ. ನಿಧಾನವಾಗಿ ಎಡ ಪಾದವನ್ನು ಎಡಪೃಷ್ಠದ ಕೆಳಗೆ, ಬಲಪಾದವನ್ನು ಬಲಪೃಷ್ಠದ ಕೆಳಗೆ, ವಜ್ರಾಸನ ಅಂತ ಕರಿತೀವಿ ಇದನ್ನು. ಈ ರೀತಿ ವಜ್ರಾಸನಕ್ಕೆ ಬನ್ನಿ. ಈಗ ಎರಡೂ ಕೈಗಳನ್ನು ಉಸಿರು ತಗೋತಾ ಮೇಲಕ್ಕೆ ತಗೊಂಡು ಹೋಗಿ ಹಿಂದಕ್ಕೆ ಬಗ್ಗಿ, ಸ್ವಲ್ಪ ಹಿಂದೆ ಬಗ್ಗಿ, ಉಸಿರನ್ನು ಹೊರಹಾಕ್ತಾ ಮುಂದೆ ಬಾಗಿ, ಹಸ್ತಗಳು ನೆಲದ ಮೇಲೆ, ಹಣೆ ನೆಲದ ಮೇಲೆ. ಗಮನಿಸಿ, ನಿಮ್ಮ ಮೊಣಕೈ ನೇರವಾಗಿದೆ. ನಿಧಾನವಾಗಿ ಈಗ ಎಲ್ಬೋ ಸಪೋರ್ಟ್ ತಗೊಳ್ಳಿ. ಕಾಲುಗಳನ್ನು ಒಂದಾದ ನಂತರ ಇನ್ನೊಂದನ್ನು ಹಿಂದಕ್ಕೆ ಹಾಕಬೇಕು. ಮೊದಲಿಗೆ ಬಲ, ಮತ್ತೆ ಎಡ. ಕಾಲುಗಳನ್ನು ಆದಷ್ಟು ಅಗಲಿಸಿ ನಿಮ್ಮ ಹಿಮ್ಮಡಿ ಒಂದಕ್ಕೊಂದು ಮುಖ ಮಾಡಿದೆಯಾ ನೋಡಿಕೊಳ್ಳಿ. ನಂತರ ಬಲಹಸ್ತವನ್ನು ಎಡಭುಜದ ಮೇಲೆ, ಎಡಹಸ್ತವನ್ನು ಬಲಭುಜದ ಮೇಲೆ ಇಡಬೇಕು. ನಿಮ್ಮ ಎದೆ ಸಂಪೂರ್ಣ ಎದೆ ಭಾಗ ಸಂಪೂರ್ಣ ನೆಲಕ್ಕೆ ತಾಗಿರಬೇಕು. ಕೆಲವರು ತಪ್ಪು ಮಾಡ್ತೀರಾ, ಈ ರೀತಿಯಾಗಿ ಕೂತಿರ್ತೀರಾ, ಈ ರೀತಿ ಮಾಡುವಾಗ ನಿಮ್ಮ ಎದೆ ಭಾಗ ನೆಲಕ್ಕೆ ತಾಗಿರಲ್ಲ, ಆಗ ನಿಮಗೆ ರಿಲ್ಯಾಕ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಆದಷ್ಟು ಮುಂದಕ್ಕೆ ಹೋಗಿ ಎದೆ ಭಾಗ ನೆಲದ ಮೇಲಿದೆಯಾ ಅಂತ ನೋಡಿಕೊಳ್ಳಿ. ಕೆಲವರಿಗೆ ಬೊಜ್ಜೆಲ್ಲ ಜಾಸ್ತಿ ಇದ್ದರೆ, ಕೈ ತೋಳುಗಳು ದಪ್ಪ ಇದ್ದರೆ, ಅವ್ರು ಈ ರೀತಿಯಾಗಿ ಕೂಡ ಇಟ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಓಕೆ, ಈ ಪೊಸಿಷನ್ನ ನಾವು ಮಕರಾಸನ ಅಂತ ಕರಿತೀವಿ, ಕ್ರೊಕೊಡೈಲ್ ಪೋಸ್. ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳಲ್ಲಿ ಇದು ವಿಶ್ರಾಂತಿಯನ್ನು ನೀಡುವಂಥ ಆಸನ. ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿ ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. ಮನಸ್ಸಿನಲ್ಲಿ ಯಾವುದೇ ಥರದ ಯೋಚನೆಗಳು ಇರಬಾರ್ದು. ನಿಮ್ಮ ಸಂಪೂರ್ಣ ಏಕಾಗ್ರತೆ ಉಸಿರಾಟದ ಮೇಲೆ ಇರಲಿ. ಮುಂದೆ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳಲ್ಲಿ ಒಂದು ಆಸನ ಧನುರಾಸನ. ಮೊದಲು ಸ್ಥಿತಿಗೆ ಬನ್ನಿ. ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕ ತನ್ನಿ, ಹಣೆಯನ್ನು ನೆಲದ ಮೇಲೆ ಇಡ್ಬೋದು. ಈಗ ನಿಧಾನವಾಗಿ ಎರಡೂ ಮಂಡಿ ಹತ್ರ ಮಡಚಿ ಕಾಲುಗಳನ್ನು ನಿಮ್ಮ ದೇಹದ ಹತ್ರ ತಗೊಂಡು ಹೋಗಬೇಕು. ಮಂಡಿ ಮತ್ತು ಪಾದದ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡ್ಬೋದು. ಈಗ ನಿಮ್ಮ ಆ್ಯಂಕಲ್ ಜಾಯಿಂಟ್ಸ್ ಅಂದರೆ ಕಾಲಿನ ಮಣಿಗಂಟುಗಳನ್ನು ಹಿಡ್ಕೋಬೇಕು. ಓಕೆ, ಮಾಡಿದ್ರ ಎಲ್ಲರೂ? ಓಕೆ, ಒಂದ್ಸರಿ ನೀವು ಇದನ್ನು ಮಾಡಿದ ತಕ್ಷಣ ಉಸಿರನ್ನು ತಗೋತಾ ನಿಮ್ಮ ದೇಹವನ್ನು ಸಾಧ್ಯವಾದಷ್ಟು ಮೇಲಕ್ಕೆತ್ತಿ. ಓಕೆ, ಕಾಲಿನ ಭಾಗ ಆದಷ್ಟು ಮೇಲೆಳಿಬೇಕು, ಮುಂದೆ ನೋಡ್ತಾ ಇರಬೇಕು, ತಲೆ ಕೂಡ ಸಾಧ್ಯವಾದಷ್ಟು ಮೇಲಕ್ಕೆ ಎತ್ತಬೇಕು. ಮೇಂಟೈನ್ ಮಾಡಿ. ಸಹಜ ಉಸಿರಾಟ ಸಾಧ್ಯವಾದರೆ ಒಂದು, ಎರಡು, ಮೂರು, ನಾಲ್ಕು ಮತ್ತು ಐದು. ನಿಧಾನವಾಗಿ ದೇಹವನ್ನು ಕೆಳಗೆ ಇಳಿಸಿ, ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ, ನಂತರ ಕೈಗಳನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ಹತ್ತಿರ ತನ್ನಿ. ಸ್ಥಿತಿಗೆ ಬಂದ ನಂತರ ಮತ್ತೊಮ್ಮೆ ಮಕರಾಸನದ ಅಭ್ಯಾಸ. ಕಾಲುಗಳನ್ನು ಅಗಲಿಸಿ ಹಿಮ್ಮಡಿಯೊಂದಕ್ಕೊಂದು ಮುಖ ಮಾಡಿರಲಿ. ನಿಮ್ಮ ಬಲಹಸ್ತ ಎಡಭುಜದ ಮೇಲೆ, ಎಡಹಸ್ತ ಬಲಭುಜದ ಮೇಲೆ, ಗಲ್ಲ ನಿಮ್ಮ ಕೈಗಳ ಮೇಲೆ. ಸೊ ಈಗ ಮಾಡಿದಂಥ ಆಸನ ಧನುರಾಸನ.
ಇದು ಕೂಡ ನಿಮ್ಮ ಥೈರಾಯ್ಡ್ ತೊಂದರೆಗೆ ತುಂಬ ಒಳ್ಳೆಯ ಆಸನ. ಸೊ ಈ ಅಭ್ಯಾಸ ಮಾಡೋದ್ರಿಂದ ಕೂಡ ನಿಮ್ಮ ಗಂಟಲಿನ ಭಾಗಕ್ಕೆ ತುಂಬ ಒಳ್ಳೆ ಬ್ಲಡ್ ಸಪ್ಲೈ ಆಗುತ್ತೆ, ಹೊಟ್ಟೆ ಭಾಗದಲ್ಲಿರುವಂಥ ಆರ್ಗನ್ಸ್ಗೆ ಕೂಡ ಮಸಾಜಿಂಗ್ ಎಫೆಕ್ಟ್ ಸಿಗುತ್ತೆ, ನಿಮ್ಮ ದೇಹದ ಮೆಟಬಾಲಿಸಮ್ ಅಂದರೆ ನಿಮ್ಮ ಜೀರ್ಣಶಕ್ತಿ, ನಿಮ್ಮ ಹೃದಯ ಬಡಿತ, ಉಸಿರಾಟ ಇದೆಲ್ಲನ್ನು ಇಂಪ್ರೂವ್ ಮಾಡಲಿಕ್ಕೆ ಕೂಡ ಈ ಧನುರಾಸನ ತುಂಬ ಒಳ್ಳೆಯ ಆಸನ. ಈಗ ಹೊಟ್ಟೆ ಮೇಲೆ ಮಲಗಿ ಮಾಡಿದಂಥ ಆಸನಗಳ ಮುಕ್ತಾಯ. ಕುಳಿತಲ್ಲಿ ಯಾವ ಆಸನ ಮಾಡ್ಬೋದು ಅಂತ ಮುಂದೆ ನೋಡೋಣ. ನೀವು ಕೂಡ ನನ್ನೊಟ್ಟಿಗೆ ಮಾಡಬೇಕು. ಈಗ ಕಾಲು ಜೋಡಿಸಿ ನಿಧಾನವಾಗಿ, ಎರಡೂ ಕಾಲು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕ ತಗೊಂಡು ಹೋಗಿ, ಹಣೆ ನೆಲದ ಮೇಲಿರಲಿ, ಸ್ಥಿತಿಗೆ ಬಂದು ಎರಡೂ ಹಸ್ತಗಳನ್ನು ಎದೆ ಪಕ್ಕ ಇಡಬೇಕು. ನಿಧಾನವಾಗಿ ಉಸಿರು ತಗೋತಾ ದೇಹವನ್ನು ಮೇಲಕ್ಕೆತ್ತಿ, ಭುಜಂಗಾಸನಕ್ಕೆ ಬಂದ ನಂತರ ಮಂಡಿಯನ್ನು ಮಡಚಿ ಹಿಂದಕ್ಕೆ ಹೋಗಬೇಕು. ಮೊಣಕೈ ನೇರ ಇರಲಿ, ಹಣೆ ನೆಲಕ್ಕೆ ತಾಗಿರಲಿ. ಇದನ್ನು ಶಶಾಂಕಾಸನ ಅಂತ ಕರಿತೀವಿ. ನಿಧಾನವಾಗಿ ಉಸಿರು ತಗೋತಾ ಎರಡೂ ಕೈಗಳನ್ನು ಮೇಲೆ ತಗೊಂಡು ಹೋಗಿ ಹಿಂದಕ್ಕೆ ಬಗ್ಗಿ, ಉಸಿರನ್ನು ಹೊರಹಾಕ್ತಾ ಕೈಗಳನ್ನು ನಿಧಾನವಾಗಿ ಇಳಿಸಿ. ಈಗ ನಿಮ್ಮ ಬಲಗಾಲನ್ನು ಮುಂದಕ್ಕೆ ಚಾಚಿ, ಎಡಗಾಲನ್ನು ಮುಂದಕ್ಕೆ ಚಾಚಿ, ಹಸ್ತಗಳನ್ನು ಹಿಂದೆ ಇಡಿ, ಬೆನ್ನು ನೇರವಾಗಿರಲಿ, ಹಿಂದಕ್ಕೆ ಬಾಗ್ಬೋದು. ಇದನ್ನು ಶಿಥಿಲ ದಂಡಾಸನ ಅಂತ ಕರಿತೀವಿ, ಸಿಟ್ಟಿಂಗ್ ರಿಲ್ಯಾಕ್ಸೇಟಿಂಗ್ ಪೋಸ್. ಇದರಲ್ಲಿ ಕೂತ್ಕೊಂಡು ನಿಮ್ಮ ದೇಹದಲ್ಲಿ ಹಿಂದೆ ಮಾಡಿದ ಆಸನದಿಂದ ಆದ ಬದಲಾವಣೆಗಳನ್ನು ಗಮನಿಸಬೇಕು. ಎಲ್ಲರೂ ಈಗ ಕುಳಿತಲ್ಲಿ ಮಾಡುವಂಥ ಆಸನಗಳ ಅಭ್ಯಾಸ ಮಾಡೋಣ. ಈಗ ನಿಧಾನವಾಗಿ ಕಾಲು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕ ತನ್ನಿ, ಬೆನ್ನು ಹಾಗೂ ಕತ್ತು ನೇರ ಇರಬೇಕು. ಗೂನ್ ಬೆನ್ ಮಾಡ್ಕೊಂಡು ಕೂರಬೇಡಿ, ಬೆನ್ನು ನೇರ ಇರಲಿ. ಓಕೆ, ಈಗ ವಜ್ರಾಸನದ ಅಭ್ಯಾಸ. ನಿಧಾನವಾಗಿ ಬಲಗಾಲ್ನ ಬಲಪೃಷ್ಠದ ಕೆಳಗೆ, ಎಡಗಾಲ್ನ ಎಡಪೃಷ್ಠದ ಕೆಳಗೆ ತಗೊಂಡು ಹೋಗಬೇಕು. ಬೆನ್ನು ನೇರ ಇರಲಿ. ಈ ರೀತಿ ಗೂನ್ ಬೆನ್ ಮಾಡಿ ಕೂರಬೇಡಿ, ನೇರವಾಗಿ ಕೂತ್ಕೊಳ್ಳಿ. ಈಗ ಕುಳಿತಲ್ಲಿ ಮಾಡುವಂಥ ಒಂದು ಆಸನ ಉಷ್ಟ್ರಾಸನ. ಓಕೆ, ಸೊ ಈಗ ನಿಧಾನವಾಗಿ ಮಂಡಿ ಮೇಲೆ ನಿಂತ್ಕೊಳ್ಳಿ, ಮಂಡಿ ಮೇಲೆ ನಿಂತ್ಕೊಳ್ಳಿ. ಮಂಡಿ ಸ್ವಲ್ಪ ಅಗಲ ಇರಲಿ, ಕಾಲುಗಳ ಮಧ್ಯೆ ಕೂಡ ಸ್ವಲ್ಪ ಗ್ಯಾಪ್ ಕೊಡ್ಬೋದು. ಈಗ ಉಸಿರು ತಗೋತಾ ಎರಡೂ ಕೈ ನಿಮ್ಮ ಭುಜದ ಹತ್ರಕ್ಕೆ ತರಬೇಕು. ಸ್ಮೈಲ್ ಮಾಡ್ತಾ ಇರಿ. ಈಗ ನಿಧಾನವಾಗಿ ಒಂದಾದ ನಂತರ ಇನ್ನೊಂದು ಕೈಯನ್ನು ನಿಮ್ಮ ಪಾದಗಳ ಮೇಲೆ ಇಡಬೇಕು. ಓಕೆ, ಪಾದದ ಮೇಲೆ ಹಸ್ತವನ್ನು ಕೂರಿಸ್ಬೇಕು. ಆದಷ್ಟು ಹಿಂದೆ ಬಗ್ಗಿ ಪೃಷ್ಠ ಭಾಗವನ್ನು ಆದಷ್ಟು ಮುಂದೆ ತಳ್ಳಬೇಕು ನೀವು. ಓಕೆ, ಸೊ ಗಂಟಲಿನ ಭಾಗದಲ್ಲಿ ಆಗ್ತಾ ಇರುವಂಥ ಸ್ಟ್ರೆಚಿಂಗ್ನ ಗಮನಿಸಿ, ಹೊಟ್ಟೆ ಭಾಗ ಎದೆ ಭಾಗದಲ್ಲಿ ಆಗ್ತಾ ಇರುವಂಥ ಸ್ಟ್ರೆಚಿಂಗ್ನ ಗಮನಿಸಿ, ಐದು ಕೌಂಟ್ ಮೇಂಟೆನೆನ್ಸ್, ಒಂದು ಎರಡು ಮೂರು ನಾಲ್ಕು ಮತ್ತು ಐದು. ನಿಧಾನವಾಗಿ ಒಂದಾದ ನಂತರ ಇನ್ನೊಂದು ಕೈ ಮೇಲಕ್ಕೆ ತನ್ನಿ, ನಿಧಾನವಾಗಿ ಬನ್ನಿ. ಒಂದೇ ಸರಿ ಬಂದರೆ ಮುಗ್ಗುರಿಸಿ ಬೀಳೋ ಸಾಧ್ಯತೆ ಇರುತ್ತೆ. ಬಂದ ನಂತರ ಕೈಗಳನ್ನು ಇಳಿಸಿ, ನಿಧಾನವಾಗಿ ಮತ್ತೊಮ್ಮೆ ವಜ್ರಾಸನ, ಕಾಲುಗಳನ್ನು ಕೂಡಿಸಿ ವಜ್ರಾಸನ. ತುಂಬ ಬ್ಯಾಕ್ ಸ್ಟ್ರೆಚ್ ಅಥವಾ ಬ್ಯಾಕ್ ಸ್ಟ್ರೈನ್ ಆಯ್ತಂದರೆ ಉಷ್ಟ್ರಾಸನ ಮಾಡಿದ ಕೂಡಲೇ ಕೆಲವರಿಗೆ ಬ್ಯಾಕ್ ಸ್ಟ್ರೆಚ್ ಅಥವಾ ಬ್ಯಾಕ್ ಪೇನ್ ಆದಂಗೆ ಅನಿಸುತ್ತೆ. ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಈ ರೀತಿಯಾಗಿ ಕೈಗಳನ್ನು ಒಂದಕ್ಕೊಂದು ಹಿಂದೆ ಕಟ್ಟಬೇಕು, ಮುಂದಕ್ಕೆ ಬಗ್ಗಿ ಭೂನಮನದ ರೀತಿ ಮುಂದೆ ಬಾಗಬೇಕು. ಸ್ವಲ್ಪ ಹೊತ್ತು ಈ ಪೊಸಿಷನಲ್ಲಿ ರಿಲ್ಯಾಕ್ಸ್ ಆದ ನಂತರ ಮತ್ತೊಮ್ಮೆ ಉಸಿರು ತಗೋತಾ ನಿಧಾನವಾಗಿ ಮೇಲೆ ಬನ್ನಿ. ಓಕೆ, ಈಗ ಮಾಡಿದ ಆಸನ ಉಷ್ಟ್ರಾಸನ. ಮುಂದೆ ಸ್ಥಿತಿಗೆ ಬನ್ನಿ. ಮೊದಲು ಬಲಗಾಲನ್ನು ಮುಂದೆ ತನ್ನಿ, ನಂತರ ಎಡಗಾಲು, ನಂತರ ಎರಡು ಹಸ್ತಗಳನ್ನು ದೇಹದ ಪಕ್ಕ ಇಡಿ, ಬೆನ್ನು ನೇರವಾಗಿರಲಿ. ಸ್ಥಿತಿಗೆ ಬಂದ ನಂತರ ರಿಲ್ಯಾಕ್ಸ್ ಮಾಡ್ಬೋದು, ಕಾಲುಗಳನ್ನು ಅಗಲಿಸಿ ಕೈಗಳನ್ನು ಹಿಂದಕ್ಕಿಡ್ಬೋದು. ಬೆನ್ನು ನೇರ ಇಟ್ಟು ಹಿಂದಕ್ಕೆ ಬಾಗಿ ವಿಶ್ರಾಂತಿ. ಹಿಂದೆ ಮಾಡಿದಂಥ ಆಸನ ಉಷ್ಟ್ರಾಸನ, ಕ್ಯಾಮಲ್ ಪೋಸ್. ಇಲ್ಲಿಗೆ ಕುಳಿತಲ್ಲಿ ಮಾಡುವಂಥ ಆಸನಗಳ ಮುಕ್ತಾಯ. ಇನ್ನು ಮುಂದೆ ಹೈಪೋಥೈರಾಯ್ಡಿಸಮ್ಗೆ ಸ್ಪೆಸಿಫಿಕ್ ಆಗಿ ಎರಡು ಪ್ರಾಣಾಯಾಮಗಳ ಅಭ್ಯಾಸ ಮಾಡೋಣ.
ರೆಡಿ ಇದ್ದೀರಾ? ಸುಸ್ತಾಯ್ತಾ? ಸುಸ್ತಾದ್ರೂ ಪರವಾಗಿಲ್ಲ, ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಎಲ್ಲ ಸುಸ್ತು ಹೋಗಿ ಮತ್ತೆ ಎನರ್ಜೆಟಿಕ್ ಆಗ್ತೀರಾ. ಆದ್ರಿಂದ ನಗ್ನಗ್ತಾ ನನ್ನ ಜೊತೆ ಯೋಗ ಮಾಡಿ. ನಿಧಾನವಾಗಿ ಕಾಲು ಜೋಡಿಸಿ, ಕೈಗಳನ್ನ ದೇಹದ ಪಕ್ಕ ತನ್ನಿ. ಸಾಧ್ಯ ಆದೋರು ಪದ್ಮಾಸನದಲ್ಲಿ, ಸಾಧ್ಯ ಆಗದಿದ್ದೋರು ಈ ರೀತಿ ಸುಖಾಸನದಲ್ಲಿ ಕೂತ್ಕೋಬಹುದು. ಕೈಗಳು ಚಿನ್ಮುದ್ರೆಯಲ್ಲಿರಲಿ. ಕಣ್ಮುಚ್ಚಿ ನಿಮ್ಮ ದೇಹದಲ್ಲಿ ಆದಂತ ಬದಲಾವಣೆಗಳನ್ನ ಗಮನಿಸಿ. ಈಗ ಎರಡು ಪ್ರಾಣಾಯಾಮಗಳ ಅಭ್ಯಾಸ. ಮೊದಲಿಗೆ ಉಜ್ಜಯಿ ಪ್ರಾಣಾಯಾಮ, ನಂತರ ಭ್ರಾಮರಿ ಪ್ರಾಣಾಯಾಮ. ಕೈಗಳು ಚಿನ್ಮುದ್ರೆಯಲ್ಲಿರಲಿ, ಸಾಧ್ಯವಾಗಿದ್ರೆ ಕಣ್ಮುಚ್ಚಿರ್ಲಿ. ಈಗ ದೀರ್ಘ ಶ್ವಾಸವನ್ನ ತಗೊಳ್ಬೇಕು. ರೀತಿಯಾಗಿ ಅಭ್ಯಾಸವನ್ನು ಮಾಡಬೇಕು. ಉಸಿರನ್ನು ತಗೊಂಡ ನಂತರ ಉಸಿರು ಬಿಡ್ತಾ ಥ್ರೋಟ್ ಲಾಕ್ ಮಾಡಿ, ಉಸಿರು ಬಿಡುವಾಗ ಹಿಸ್ಸಿಂಗ್ ಸೌಂಡ್ ಮಾಡ್ತಾ ಉಸಿರು ಬಿಡಬೇಕು. ಈ ಅಭ್ಯಾಸ ಮಾಡುವಾಗ ನಿಮ್ಮ ಸಂಪೂರ್ಣ ಏಕಾಗ್ರತೆ ನಿಮ್ಮ ಉಸಿರನ ಮೇಲೆ ಮತ್ತು ನಿಮ್ಮ ಗಂಟಲಿನ ಭಾಗದ ಮೇಲೆ ಇರಬೇಕು. ಕೊನೆ ಎರಡು ಬಾರಿ ಅಭ್ಯಾಸ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಕುತ್ತಿಗೆಯನ್ನು ಮುಂದೆ ಬಗ್ಗಿಸಿ ಥ್ರೋಟ್ ಲಾಕ್ ಮಾಡಿದ ನಂತರ ಉಸಿರನ್ನ ಹಿಸ್ಸಿಂಗ್ ಸೌಂಡ್ ಮಾಡ್ತಾ ಹೊರಗೆ ಹಾಕಿ. ಕೊನೆ ಬಾರಿ ಅಭ್ಯಾಸ. ಮತ್ತೊಮ್ಮೆ ದೀರ್ಘ ಶ್ವಾಸವನ್ನು ತಗೊಳ್ಳಿ. ಕುತ್ತಿಗೆಯನ್ನ ಮುಂದೆ ಬಗ್ಗಿಸಿ ಥ್ರೋಟ್ ಲಾಕ್ ಮಾಡಿದ ನಂತರ ಹಿಸ್ಸಿಂಗ್ ಸೌಂಡ್ ಮಾಡ್ತಾ ಉಸಿರನ್ನ ನಿಧಾನ, ಆದಷ್ಟು ನಿಧಾನವಾಗಿ ಹೊರಗೆ ಹಾಕಬೇಕು. ಅಭ್ಯಾಸವನ್ನ ಮತ್ತೆ ನ್ಯೂಟ್ರಲ್ ಪೊಸಿಷನ್ ಅಂದರೆ ಸರಿಯಾಗಿ ನೇರವಾಗಿ ಕೂತ್ಕೊಳ್ಳಿ. ಕೈಗಳು ಚಿನ್ಮುದ್ರೆಯಲ್ಲಿರಲಿ. ಈಗ ಗಂಟಲಿನ ಭಾಗವನ್ನು ಗಮನಿಸಬೇಕು. ಈಗ ಮಾಡಿದಂಥ ಅಭ್ಯಾಸ ಉಜ್ಜಯಿ ಪ್ರಾಣಾಯಾಮ. ಮುಂದೆ ಮಾಡುವಂಥದ್ದು ಭ್ರಾಮರಿ ಪ್ರಾಣಾಯಾಮ. ಇದು ಮೇನ್ ಆಗಿ ಹಾರ್ಮೋನಲ್ ಸೆಕ್ರೆಷನ್ಸ್ ಬ್ಯಾಲೆನ್ಸ್ ಆಗಲಿಕ್ಕೆ ತುಂಬ ಒಳ್ಳೆಯದು. ಓಕೆ, ಈಗ ಕೈಗಳನ್ನು ಸೂಜಿ ಮುದ್ರೆಗೆ ತನ್ನಿ. ಅಂದರೆ ನಿಮ್ಮ ತೋರ್ ಬೆರಳು ಹೊರಮುಖವಾಗಿರಲಿ, ಉಳಿದೆಲ್ಲ ಬೆರಳುಗಳು ಮಡ್ಚಿರ್ಬೇಕು. ಓಕೆ, ಈಗ ಕಿವಿಯೊಳಗೆ ಹಾಕ್ಕೊಳ್ಳಿ, ಕಣ್ಮುಚ್ಚಿ ಅಭ್ಯಾಸ ಶುರು ಮಾಡೋಣ. ಅಭ್ಯಾಸವಾದ ನಂತರ ಕಣ್ಮುಚ್ಚಿರ್ಲಿ. ನಿಮ್ಮ ಮುಖ ಮತ್ತು ತಲೆ ಭಾಗದಲ್ಲಿ ಆಗ್ತಾ ಇರುವಂತ ವೈಬ್ರೇಷನ್ಸ್, ಕಂಪನಗಳನ್ನ ಗಮನಿಸಬೇಕು. ಭ್ರಾಮರಿ ಪ್ರಾಣಾಯಾಮ ನಮ್ಮ ತಲೆ ಭಾಗದಲ್ಲಿರುವಂತ ಹೈಪೋಥೈರಾಯ್ಡ್ ಮತ್ತು ಪಿಟ್ಯೂಟರಿ ಎಂಬ ಗ್ರಂಥಿಗೆ ಒಳ್ಳೆ ಅಭ್ಯಾಸ. ಇದರಿಂದಾಗಿ ನಮ್ಮ ಎಲ್ಲ ಹಾರ್ಮೋನಲ್ ಸೆಕ್ರೆಷನ್ಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸೊ ಮೇನ್ ಆಗಿ ಥೈರಾಯ್ಡ್ ಕರೆಕ್ಟಾಗಿ ಫಂಕ್ಷನ್ ಆಗಬೇಕಾದ್ರೆ ನಮ್ಮ ಪಿಟ್ಯೂಟರಿ ಅನ್ನೋ ಗ್ರಂಥಿ ಕೂಡ ಕರೆಕ್ಟಾಗಿರಬೇಕು. ಸೊ ಅದರ ಬ್ಯಾಲೆನ್ಸಿಗೋಸ್ಕರ ಈ ಭ್ರಾಮರಿ ಪ್ರಾಣಾಯಾಮ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನೀವು ಕೆಲವು ಎಕ್ಸಸೈಸಸ್, ಸೂರ್ಯ ನಮಸ್ಕಾರ, ಆಸನ, ಪ್ರಾಣಾಯಾಮಗಳನ್ನು ನೋಡಿದ್ರಿ. ಅದರ ಬೆನಿಫಿಟ್ಸ್ ಕೂಡ ತಿಳ್ಕೊಂಡ್ರಿ. ಇದು ಒಂದು ಎರಡು ದಿವಸದಲ್ಲಿ ಮಾಡಿದ್ರೆ ನಿಮಗೆ ಖಂಡಿತ ಏನೂ ಆಗೋದಿಲ್ಲ, ಏನೂ ಎಫೆಕ್ಟ್ ಕೂಡ ಗೊತ್ತಾಗೋದಿಲ್ಲ. ದಿನದಲ್ಲಿ ಕಮ್ಮಿ ಅಂದರೂ ಅರ್ಧ ಗಂಟೆ ಯೋಗಾಭ್ಯಾಸ ಮಾಡಲೇಬೇಕು. ಪ್ರತಿಯೊಂದು ಯೋಗಾಭ್ಯಾಸವಾದ ನಂತರ ಕೊನೆಯಲ್ಲಿ
ಪ್ರಾರ್ಥನೆ ಮಾಡಲೇಬೇಕು. ಜಗತ್ತಿನ ಸರ್ವರ ಒಳಿತಿಗಾಗಿ ಈ ಅಭ್ಯಾಸವನ್ನು ಮಾಡೋಣ. ಎರಡು ಹಸ್ತಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ಬೆನ್ನು ಹಾಗೂ ಕತ್ತು ನೇರ, ಸುಖಾಸನದಲ್ಲಿ ಕೂತ್ಕೊಂಡಿರ್ಬೋದು. ಈಗ ಒಂದು ಬಾರಿ ಓಂಕಾರದ ಉಚ್ಚಾರಣೆ. ದೀರ್ಘವಾಗಿ ಶ್ವಾಸವನ್ನು ತಗೊಳ್ಳಿ. ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿಃ. ಕಣ್ಣುಗಳು ಮುಚ್ಚಿರ್ಲಿ. ಎರಡೂ ಕೈಗಳನ್ನ ಹಿಂದಕ್ಕೆ ತಗೊಂಡು ಹೋಗಿ, ಮುಂದಕ್ಕೆ ಬಗ್ಗಿ, ಭೂನಮನ, ಹಣೆಯನ್ನು ನೆಲಕ್ಕೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ, ನಿಧಾನವಾಗಿ ಉಸಿರು ತಗೋತಾ ಮೇಲೆ ಬನ್ನಿ. ಎರಡು ಹಸ್ತಗಳನ್ನು ಚೆನ್ನಾಗಿ ಉಜ್ಜಿ ಕಣ್ಗಳ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಹಸ್ತವನ್ನು ನೋಡ್ತಾ ನಗುಮುಖದಿಂದ ಕಣ್ಬಿಡಿ. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.